ಎಲ್ಲರಿಗೂ ನಮಸ್ಕಾರ. ಈ ದಿನದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ ಕೋಟಿ. ಗದಗ ಜಿಲ್ಲೆ ಗಜೇಂದ್ರಗಡ ಪಟ್ಟಣದ ಚೌಕಿಮಠದಲ್ಲಿ ಬುಧವಾರ ಸಂಜೆ ಡಾಕ್ಟರ್ ಈಶ್ವರಪ್ಪ ರೇವಡಿ ಪ್ರತಿಷ್ಠಾನ ಹಾಗೂ ಕದಳಿ ಮಹಿಳಾ ಮಂಡಳ ಸಹಯೋಗದಲ್ಲಿ ಅಕ್ಷರದ ಕ್ರಾಂತಿಯನ್ನು ಮಾಡಿದಂತಹ ಅಕ್ಷರವ್ವ ಸಾವಿತ್ರಿಬಾಯಿ ಫುಲೆ ಅವರ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಗದಗ ಜಿಲ್ಲೆ ಗಜೇಂದ್ರಗಡ ನಗರದ ಚೌಕಿಮಠದಲ್ಲಿ ಜನವರಿ 3 ಬುಧವಾರ ಸಂಜೆ ಬಸವ ಪ್ರಕಾಶನ ಗಜೇಂದ್ರಗಡ ಕನ್ನಡ ಮನಸ್ಸುಗಳು ಆಯೋಜಿಸಿದಂತಹ ಡಾಕ್ಟರ್ ಈಶ್ವರಪ್ಪ ರೇವಡಿ ಪ್ರತಿಷ್ಠಾನ ಹಾಗೂ ಕದಳಿ ಮಹಿಳಾ ವೇದಿಕೆ ಸಹಯೋಗದೊಂದಿಗೆ ಸಾವಿತ್ರಿಬಾಯಿ ಫುಲೆ ಜಯಂತಿಯನ್ನು ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ತಾಯಿ ಭುವನೇಶ್ವರಿ ಭಾವಚಿತ್ರಕ್ಕೆ ಪುಷ್ಪವನ್ನು ಅರ್ಪಿಸುವುದರ ಮೂಲಕ ಪ್ರಾರಂಭಿಸಲಾಯಿತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕದಳಿ ಮಹಿಳಾ ವೇದಿಕೆಯ ಅಧ್ಯಕ್ಷೆಯಾಗಿರುವಂತಹ ಶ್ರೀಮತಿ ಮಂಜುಳಾ ರೇವಡಿ ಅವರು ವಹಿಸಿಕೊಂಡಿದ್ದರು. ಕಾರ್ಯಕ್ರಮದ ಉದ್ಘಾಟಕರಾಗಿ ಶಿಕ್ಷಕರಾಗಿರುವಂತಹ ವಿಎ ಹಾದಿಮನಿ ಗುರುಗಳು ಆಗಮಿಸಿದ್ದರು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಕದಳಿ ಮಹಿಳಾ ವೇದಿಕೆಯ ಗೌರವ ಅಧ್ಯಕ್ಷೆಯಾಗಿರುವಂತಹ ಶ್ರೀಮತಿ ಕಸ್ತೂರವ್ವ ಹಿರೇಮಠ್ ಆಗಮಿಸಿದ್ದರು. ಅದೇ ರೀತಿ ಕದಳಿ ಮಹಿಳಾ ವೇದಿಕೆಯ ಉಪಾಧ್ಯಕ್ಷೆಯಾಗಿರುವಂತಹ ವಿದ್ಯಾ ಬಂಡಿ ಮತ್ತು ಸರೋಜಾ ಬಂಡಿ ವಡ್ಡರ್, ಪ್ರೇಮಾ ಚನ್ನಿ, ದಾನಮ್ಮ ಪಟೇಲ್, ಶರಣಮ್ಮ ಅಂಗಡಿ, ಎಸ್ಎ ಜೂಲ್ಗುಡ್ಡ ಶಿಕ್ಷಕರು, ಬಸವರಾಜ್ ಚನ್ನಿ, ಮಂಜುನಾಥ್ ಹೂಗಾರ್, ಶಿವು ಶಶಿಮಠ, ಮುರ್ತುಜಾ ಡಾಲೈಟ್ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಶ್ರೀಮತಿ ದಾನಮ್ಮ ಪಟೇಲ್ ಹಾಗೂ ಶ್ರೀಮತಿ ಶರಣಮ್ಮ ಅಂಗಡಿ, ಸಾವಿತ್ರಿಬಾಯಿ ಫುಲೆ ಹಾಗೂ ಭಕ್ತ ಕನಕದಾಸರ ಜೀವನ ಚರಿತ್ರೆಯನ್ನು ಕುರಿತು ಉಪನ್ಯಾಸವನ್ನು ನೀಡಿದರು. ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದಂತಹ ವಿಎ ಹಾದಿಮನಿ ಗುರುಗಳು ಮಾತನಾಡಿದರು. ನಂತರ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಶ್ರೀಮತಿ ಮಂಜುಳಾ ರೇವಡಿ ಅವರು ಮಾತನಾಡಿ, ಮಹಿಳೆ 12ನೇ ಶತಮಾನಕ್ಕಿಂತಲೂ ಮುಂಚಿನಿಂದಲೂ ಹಿಡಿದು ಇಲ್ಲಿಯವರೆಗೆ ನಿರಂತರವಾಗಿ ಶೋಷಣೆಗೆ ಒಳಗಾಗುತ್ತಲೇ ಬಂದಿದ್ದಾಳೆ. ಮಹಿಳೆ ಇಂದಿನ ದಿನಮಾನಗಳಲ್ಲಿ ತಮ್ಮ ಹಕ್ಕುಗಳನ್ನು ಪಡೆದು ಪ್ರತಿಯೊಂದು ರಂಗದಲ್ಲೂ ಮುಂದುವರಿಯಲು ಕಾರಣ ಎಂದರೆ ಸಾವಿತ್ರಿಬಾಯಿ ಫುಲೆ ಅವರು ಅಂದರೆ ತಪ್ಪಾಗಲಾರದು ಎಂದು ಹೇಳಿದರು. ಅದಕ್ಕಿಂತ ಮುಂಚೆನೂ ಹೆಣ್ಣು ಇಷ್ಟೊಂದು ದೌರ್ಭಾಗ್ಯರಾಗೆ ಜೀವನ ಕಳೆದ ಇವತ್ ನಾವೆಲ್ಲ ನಮ್ಮ ಹಕ್ಕು ನಾವು ಅದನ್ನು ಪಡಿಬೇಕು, ನಾವು ಈ ಸಮಾಜದಲ್ಲಿ ಸಮಾನರು ಅಂತೇಳಿ ಜ್ಞಾನ ಪಡ್ಕೊಂಡಿವಿ ಅಂತಂದ್ರೆ ಅದಕ್ಕೆ ಕಾರಣ ಯಾರು ಅಂತಂದ್ರೆ ಸಾವಿತ್ರಿಬಾಯಿ ಫುಲೆ. ಅಕ್ಷರ ಜ್ಞಾನ ಇಲ್ಲಂತಂದ್ರೆ ನಮಗೆ ಈ ಸಮಾನತೆ ಅನ್ನೋದ ಗೊತ್ತಿಲ್ಲ. 12ನೇ ಶತಮಾನದ ಏನು ಬಸವಣ್ಣನವರು ಹೋರಾಟಕ್ಕಿಂತ ಮುಂಚೆ ಮಹಿಳೆ ಪರಿಸ್ಥಿತಿ ಹೇಗಿತ್ತು ಅಂತಂದ್ರೆ ದನಿ ಇಲ್ಲದವಳಾಗಿ, ಮೂಕಳಾಗಿ, ಕಿವುಡಳಾಗಿ ಎಲ್ಲ ಒಂದು ಪುರುಷನ ಬಂಧನದಲ್ಲಿ ಸಿಕ್ಕಾಕೊಂಡಿದೆ. ಅವಾಗ ಸಮಾನತೆಯನ್ನು ತರಬೇಕು, ಮಹಿಳೆ ಕೂಡ ನಮ್ಮಷ್ಟೇ ಬಲಿಷ್ಠಳು, ನಮ್ಮಷ್ಟೇ ಸಬಲಳು ಅಂತ ಹೋರಾಡಿದವರು 12ನೇ ಕಾಲದಲ್ಲಿ 12ನೇ ಶತಮಾನದ ಶರಣ. ಅವ್ರ ಜೊತೆ ಹೋರಾಡಿದವರೆಲ್ಲ ಅಕ್ಕಮಹಾದೇವಿ, ಸಾವಿತ್ರಿಬಾಯಿ ಫುಲೆ ಇಂತ ಎಲ್ಲ ಮಹಿಳೆಯರು ಹೋರಾಡಿ ನಮಗೆ ಶಿಕ್ಷಣ ಕೊಡದೇ ಇದ್ದಿದ್ರೆ, ನಮಗೆ ಸಮಾನತೆ ಅನ್ನೋದನ್ನ ತೋರಿಸ್ಕೊಳ್ಳದೇ ಇದ್ದಿದ್ರೆ ನಾವಿನ್ನು ಅಲ್ಲೇ ನಡಾಡ್ತಾ ಇದ್ವಿ. ಇವತ್ತು ಈ ದಿನ ನಾವು ಯಾಕೆ ಆಚರಣೆ ಮಾಡ್ಬೇಕಂತಂದ್ರೆ ಯಾಕೆ ಅವ್ರು ಹೋರಾಡಿದ್ರು, ಯಾತಕ್ಕೋಸ್ಕರ ಹೋರಾಡಿದ್ರು, ಅದರ ಫಲಶೃತಿ ನಾವು ಇವತ್ತು ಹೆಣ್ಮಕ್ಕಳು ಎಷ್ಟು ಮುಂದೆ ಬಂದಿದ್ದೀವಿ, ಎಷ್ಟು ಸ್ವಾತಂತ್ರ್ಯನ ಪಡ್ಕೊಂಡಿವಿ, ನಮ್ಮ ಹಕ್ಕನ್ನು ನಾವು ಎಷ್ಟು ಪಡ್ಕೊಂಡಿವಿ ಅನ್ನೋದನ್ನ ಇಲ್ಲಿ ಸಮಾಜಕ್ಕೆ ತೋರಿಸ್ಕೊಳ್ಳಿ. ಸಾವಿತ್ರಿಬಾಯಿ ಫುಲೆ ಅವರು ಚಿಕ್ಕ ವಯಸ್ಸಿನಲ್ಲೇ ಮದುವೆ ಆದರು. ಇವತ್ತ ಸಮಾಜದಲ್ಲಿ ಸಮಾನತೆ ಇಲ್ಲ, ನಾವು ಪುರುಷರನ್ನ ಅಷ್ಟ ಬೈತೀವಿ, ಪುರುಷರನ್ನ ನಿಜವಾಗಿ ಬೈಬಾರ್ದು. ಅವತ್ತ ಜ್ಯೋತಿಬಾಯಿ ಫುಲೆ ಅವರು
ಅದೇ ರೀತಿಯಾಗಿ ಸಾವಿತ್ರಿಬಾಯಿ ಪುಲೆ ಅವರು ನಮ್ಮ ನಾರಿ ಶಕ್ತಿಯ ಅದಮ್ಯ ಚೈತನ್ಯ, ಮಹಿಳಾ ಶಿಕ್ಷಣದ ಪ್ರವರ್ತಕಿ, ಮಹಿಳೆಯರ ಶಿಕ್ಷಣ ಮತ್ತು ಸಬಲೀಕರಣಕ್ಕಾಗಿ ತಮ್ಮ ಜೀವನವನ್ನೇ ಮುಡುಪಾಗಿ ಇಟ್ಟಿದ್ದರು. ಭಾರತದ ಮೊಟ್ಟ ಮೊದಲ ಶಿಕ್ಷಕಿ, ದಣಿವರಿಯದಂತಹ ಸತ್ಯ ಶೋಧಕಿ, ಆಧುನಿಕ ಶಿಕ್ಷಣದ ತಾಯಿ ಎಂದೇ ಪ್ರಸಿದ್ಧರಾಗಿದ್ದಾರೆ ಎಂದು ಹೇಳಿದರು. ಸಾಮಾಜಿಕ ಅನಿಷ್ಟ ಪದ್ಧತಿಯನ್ನು ನಾವು ಯಾವ ರೀತಿಯಲ್ಲಿ ಹೋಗಲಾಡಿಸಬೇಕು ಎಂದು ಮಾರ್ಮಿಕವಾಗಿ ಮಾತನಾಡಿದರು. ನಮ್ಮ ತಪ್ಪನ್ನ ನಾವು ಅರ್ತುಕೊಳ್ಳಿ, ಅದು ಮಹಿಳೆಯರ ವೀಕ್ನೆಸ್ ಪಾಯಿಂಟ್. ನಾವು ಬರೀ ಸಮಾಜವನ್ನು ಏನ್ ಮಾಡ್ತೀವಿ, ಅವ್ರ ಹಂಗಂದ್ರು, ಇವ್ರು ಹಿಂಗಂದ್ರು, ಅವ್ರ ಅದಕ್ ಬಿಡ್ಲಿಲ್ಲ, ಇವ್ರ ಇದಕ್ ಬಿಡ್ಲಿಲ್ಲ, ಬರೀ ಇದನ್ನ ಹೇಳ್ತೀವಿ. ಯಾರು ನಮಗ್ ಬೇಡ ಅನ್ನಿಲ್ಲ. ಯಾಕೆ ಬೇಡ ಅಂತ ಮೇಡಮ್ ಅವ್ರಿಗೆ ಒಂದು ಹೇಳ್ತೀನಿ, ನಾನು ಅಂದಿ ಮೇಡಮ್ ಅವ್ರಿಗೆ ಒಂದು ಮಾತು ಹೇಳಕ್ ಬಯಸ್ತೇನೆ. ಅವ್ರು ಬಹಳಷ್ಟು ದುಃಖವನ್ನು ವ್ಯಕ್ತಪಡಿಸಿದ್ರು. ಆ ದುಃಖ ಎಲ್ಲರಿಗೆ ಆಗುದ ಜೀವನದಾಗ, ಇವತ್ತು ಮೊನ್ನೆ ನನಗಾಯ್ತು, ಇವತ್ತು ಮೇಡಮ್ ಅವ್ರಿಗಾಯ್ತು, ನನಗಿಂತ ಹಿಂದೆ ಎಲ್ಲರಿಗೂ ಆಗೈತಿ, ಮುಂದೆ ಎಲ್ಲರಿಗೂ ಆಗ್ತೈತಿ. ಅದು ಸಹಜ. ಈ ಸಮಾಜದಲ್ಲಿ ನಾವು ಬಂದೀವಿ ಅಂತಂದ್ರೆ ನಮ್ಮ ಕೆಲಸ ಆದ ತಕ್ಷಣ ನಾವು ಹೋಗ್ಲೇಬೇಕು. ಪುರುಷರು ಹೋಗ್ಬೇಕು, ಮಹಿಳೆಯರು ಹೋಗ್ಬೇಕು. ಆದ್ರೆ ನಮಗೆ ಯಾರು ನಿಮ್ಗೆ ಉಪ್ಮಾ ಹಚ್ಕೋಬೇಡ್ರಿ, ಬಳಿ ಹಾಕೋಬೇಡ್ರಿ, ಯಾರು ಇರಂಗಿಲ್ಲ. ಅದು ನಾವು ಏನ ಅವರು ನಮ್ಮ ಜೊತೆ ಏನ್ ಕಟ್ಟಿದ್ರು, ಒಂದು ಮಾನದಂಡ ಕಾಲ. ಇದು ಯಾಕೆ ಕಟ್ಟಿದಾರ ಅಂತಂದ್ರ, ಮಹಿಳೆ ಒಂದು ಕುಟುಂಬಕ್ಕೆ ಸೀಮಿತ ಆಗಿರ್ಲಿಲ್ಲ. ತವರು ಮನೆಗಿದ್ದಾಗ ತಂದೆ ಆಸರೆ ಬೇಕು ಮಹಿಳೆ, ಬಾಲ್ಯದಲ್ಲಿ ತಂದೆ ಆಸರೆ ಬೇಕು, ಯೌವನದಲ್ಲಿ ಪತಿಯ ಆಸರೆ ಬೇಕು, ಮುಪ್ಪಿನಲ್ಲಿ ಮಗನ ಆಸರೆ ಬೇಕು. ಅವ್ರೇನ್ ತಿಳ್ಕೊತಾರೆ ಪುರುಷ ಅಂತಂದ್ರ, ನಾವೆಂತ ಇವ್ರ ಜೀವನ ನಡೆಯಂಗಿಲ್ಲ ಅಂತ ಅವ್ರು ತಿಳ್ಕೊತಾರೆ. ಸರ್ಕಾರಿ ಶಾಲೆಗಳಿಗೆ ಮೂಲಭೂತ ಸೌಲಭ್ಯಗಳು ಇಲ್ಲದಿದ್ದರೆ ಅಂತಹ ಶಾಲೆಗಳನ್ನು ದತ್ತು ತೆಗೆದುಕೊಂಡು ಡಾಕ್ಟರ್ ಈಶ್ವರಪ್ಪ ರೇವಡಿ ಪ್ರತಿಷ್ಠಾಪನಾ ವತಿಯಿಂದ ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿಪಡಿಸುವುದಾಗಿ ತಿಳಿಸಿದರು. ಇವತ್ತೆಲ್ಲ ನಾವಿಲ್ಲ ನಿಂತೀವಿ ಅಂತಂದ್ರೆ ಸಾವಿತ್ರಿ ಬಾಪುಲೆ ಅವರನ್ನ, ಅವರು ಹೋರಾಟ ಮಾಡಿದಂತ ಆ ಒಂದು ಫಲದಿಂದ ನಾವು ಇವತ್ತಿಷ್ಟೆಲ್ಲ ಮಾತನಾಡತ್ತೀವಿ. ನಾವು ನೀವೆಲ್ಲ ಇಲ್ಲಿ ಅಷ್ಟೆಲ್ಲ ಕೂಡಿದ್ವಿ. ಆಚರಣೆ ಮಾಡ್ತೀವಿ ಅಂತಂದ್ರೆ ಅವ್ರು ಏನು ಮಾಡ್ಯಾರ ಬದಲಾವಣೆಯನ್ನು, ಅದನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೋಬೇಕು. ಸ್ವಲ್ಪ ಆದರೂ ನಾವು ಇವತ್ತು ಹೊಸದನ್ನು ಕಲಿಬೇಕು ಸಮಾಜದಲ್ಲಿ. ಬರೀ ಹಳಿ ಒಂದೇ ಮಾಡೋದಲ್ಲ, ಹಳಿದ ಅಪ್ಪದ ಹಾಕ್ಯಾನ ಆಲದ ಮರಕ್ಕೆ ಜೋತ್ಗಳಲ್ಲ, ಹೊಸ ಹೊಸದನ್ನು ಕಲಿಬೇಕು. ಮಹಿಳೆಯರು ನಾವು ನೀವೆಲ್ಲರೂ ಒಬ್ರಿಗೊಬ್ಬರು ಗೌರವವನ್ನು ಕೊಡಬೇಕು. ಯಾವಾಗ ಮಹಿಳೆ ಮತ್ತೊಬ್ಬ ಮಹಿಳೆಯನ್ನ ಗೌರವಿಸ್ತಾಳ ಅವಾಗ ಸಮಾಜ ಸುಧಾರಿಸ್ತೇವೆ, ಅವಾಗ ಈ ಸಮಾಜದಲ್ಲಿ ಶಾಂತಿ ನೆಲೆಸ್ತೇವೆ. ಬರೀ ನಮ್ಮ ನಾವ ದೂರದು, ನಮ್ಮಲ್ಲಿ ನಾವ ಕಂಪ್ಲೇಂಟ್ ಹೇಳೋದು ಅದು ಬೇಡ. ಈ ಕಾರ್ಯಕ್ರಮದಲ್ಲಿ ಪಟ್ಟಣದ ಕನ್ನಡ ಹಿರಿಯ ಪ್ರಾಥಮಿಕ ಮಾದರಿ ಶಾಲೆಯ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ನ ನೂತನ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿರುವಂತಹ ಶ್ರೀಮತಿ ಮಂಜುಳಾ ರೇವಡಿ ಅವರನ್ನು ಸನ್ಮಾನಿಸಲಾಯಿತು. ಇನ್ನು ಈ ಕಾರ್ಯಕ್ರಮದಲ್ಲಿ ರಾಜ್ಯ ಮಟ್ಟದ ಜ್ಞಾನ ಸಿಂಧು ಪ್ರಶಸ್ತಿಯನ್ನು ಪಡೆದಂತಹ ಶಿಕ್ಷಕರಾಗಿರುವ ವಿಎ ಹಾದಿಮನಿ ಹಾಗೂ ಎಸ್ಎ ಜೂಲ್ಗುಡ್ಡ ಇವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಅದೇ ರೀತಿ ಭಾರತೀಯ ದಲಿತ ಸಾಹಿತ್ಯ ಅಕಾಡೆಮಿಯಿಂದ ಕೊಡಮಾಡಿದಂತಹ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರಾಷ್ಟ್ರೀಯ ಫೆಲೋಶಿಪ್ ಪ್ರಶಸ್ತಿಯನ್ನು ಪಡೆದಂತಹ ಬಸವರಾಜ ಚನ್ನಿ, ಶಿವು ಶಶಿಮಠ, ಮಂಜುನಾಥ್ ಕೂಗಾರ್, ಮುರ್ತುಜಾ ದಾಲಾಯತ್ ಇವರನ್ನು ಸನ್ಮಾನಿಸಲಾಯಿತು.
ಈ ಸಂದರ್ಭದಲ್ಲಿ 50 ಶಿಕ್ಷಕಿಯರಿಗೆ ತಾಲೂಕಾ ಮಟ್ಟದ ಸಾವಿತ್ರಿಬಾಯಿ ಪುಲೆ ಪ್ರಶಸ್ತಿಯನ್ನು ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು. ಈ ಕಾರ್ಯಕ್ರಮವನ್ನು ಶಿಕ್ಷಕಿಯಾಗಿರುವಂತಹ ಅಕ್ಕ ಮಹಾದೇವಿ ನಿರ್ಲಿಗಿ ಅವರು ನಿರೂಪಿಸಿದರು. ಇನ್ನು ನೇತ್ರಾ ಹೊಸಂಗಡಿ ಹಾಗೂ ಸಂಗಡಿಗರು ಪ್ರಾರ್ಥಿಸಿದರು. ಶ್ರೀಮತಿ ವಿಜಯಲಕ್ಷ್ಮಿ ಕೋಟಿ ಸ್ವಾಗತಿಸಿದರು. ಶ್ರೀಮತಿ ವಿದ್ಯಾ ಬಂಡಿ ವಂದಿಸಿದರು. ಈ ಕಾರ್ಯಕ್ರಮದಲ್ಲಿ ಭುವನೇಶ್ವರಿ ಕತ್ತಿಶೆಟ್ರು, ಭಾರತಿ ಹೊಸ್ಮನಿ, ರೇಣುಕಾ ಇಟಗಿ, ರೇಖಾ ಅಡೂರ್ ರಾಜೂರು, ನೀಲಮ್ಮ ರೆವಡಿ, ಕವಿತಾ ಗುಗ್ರಿ, ಲಕ್ಷ್ಮೀ ಮೆಣಸಿನಕಾಯಿ, ಶೀಲಾ ಸೌದತ್ತಿ, ಹೇಮಾ ಕೇಸರಿ, ಜ್ಯೋತಿ ಸಕ್ರಿ, ಸಾವಿತ್ರಿ ಪಾಟೀಲ್, ಕದಳಿ ಮಹಿಳಾ ವೇದಿಕೆಯ ಸರ್ವ ಸದಸ್ಯರು ಹಾಗೂ ಕೆಜಿ ಸಂಕಿ, ಬಿವಿ ಮುನವಳ್ಳಿ, ಬಸವರಾಜ ರೆವಡಿ, ಎಸ್ಎಸ್ ನೆರೆಗಲ್, ಮಲ್ಲು ಶಾಸ್ತ್ರಿ, ನೀಲಕಂಠ ಸವಣೂರು, ಕಳಕಯ್ಯ ಸಾಲಿಮಠ ಉಪಸ್ಥಿತರಿದ್ದರು. ವಿಜಯಲಕ್ಷ್ಮಿ ಕೋಟಿ, ಎಂಕೆಎಸ್ ಟಿವಿ 4, ಗಜೇಂದ್ರಗಡ. ಗದಗ ಜಿಲ್ಲೆ ಗಜೇಂದ್ರಗಡ ನಗರದಲ್ಲಿ ಗಜೇಂದ್ರಗಡ ತಾಲೂಕಾ ಬೀದಿ ಬದಿ ವ್ಯಾಪಾರಸ್ಥರ ವಿವಿಧ ಉದ್ದೇಶಗಳ ಸಂಘಗಳ ವತಿಯಿಂದ ಬೀದಿ ಬದಿ ವ್ಯಾಪಾರಸ್ಥರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡಬೇಕೆಂದು ಆಗ್ರಹಿಸಿ ಪ್ರತಿಭಟನೆಯನ್ನು ಮಾಡಲಾಯಿತು. ಗದಗ ಜಿಲ್ಲೆ ಗಜೇಂದ್ರಗಡ ನಗರದಲ್ಲಿ ಗಜೇಂದ್ರಗಡ ತಾಲೂಕಾ ಬೀದಿ ಬದಿ ವ್ಯಾಪಾರಸ್ಥರ ವಿವಿಧ ಉದ್ದೇಶಗಳ ಸಂಘದ ವತಿಯಿಂದ ಬೀದಿ ಬದಿ ವ್ಯಾಪಾರಸ್ಥರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡಬೇಕೆಂದು ಆಗ್ರಹಿಸಿ ಪ್ರತಿಭಟನೆಯನ್ನು ಮಾಡಲಾಯಿತು. ಬೀದಿ ಬದಿ ವ್ಯಾಪಾರಸ್ಥರು ತುತ್ತು ಅನ್ನಕ್ಕಾಗಿ ಮಳೆ ಬಿಸಿಲು ಚಳಿ ಎನ್ನದೇ ಬೀದಿ ಬದಿಯಲ್ಲಿ ಕುಳಿತು ನಿತ್ಯ 12-13 ತಾಸು ಕುಳಿತು ವ್ಯಾಪಾರದಲ್ಲಿ ತೊಡಗಿರುತ್ತಾರೆ. ಇವರಿಗೆ ಬೇಕಾದಂತಹ ಯಾವುದೇ ಕನಿಷ್ಠ ಮೂಲಭೂತ ಸೌಲಭ್ಯವಿಲ್ಲದೆ ನಿತ್ಯ ಪರದಾಡುವಂತಾಗಿದೆ. ಯಾವುದೇ ರೀತಿಯ ಶೌಚಾಲಯಗಳ ವ್ಯವಸ್ಥೆ ಇಲ್ಲ. ಹೀಗಾಗಿ ಅವರಿಗೆ ಶೀಘ್ರದಲ್ಲಿಯೇ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಡಬೇಕೆಂದು ಆಗ್ರಹಿಸಿ ಪ್ರತಿಭಟನೆಯನ್ನು ಮಾಡಲಾಯಿತು. ಈ ಸಂದರ್ಭದಲ್ಲಿ ತಾಲೂಕಾ ಅಧ್ಯಕ್ಷರಾಗಿರುವಂತಹ ಕಳಕಪ್ಪ ಪೋತ, ಪ್ರಧಾನ ಕಾರ್ಯದರ್ಶಿಯಾದ ಮಹಮ್ಮದ್ ಗೌಸ್ ಅಕ್ಕಿ, ಖಜಾಂಚಿಯಾದ ಈರಣ್ಣ ಸೋಬ್ರ, ಸಂಘಟನಾ ಕಾರ್ಯದರ್ಶಿಯಾದ ರಾಘವೇಂದ್ರ ಹೂಗಾರ್, ನಾಗಪ್ಪ ಗಾಂಗಿ, ಮುತ್ತಪ್ಪ ನಾಗರಾಳ್, ಯಾಸೀನ್ ಮಾರನ್ಬಸ್ರಿ, ಅಲ್ಲಾ ಬಕ್ಷಿ ಮುಚ್ಚಾಲಿ, ಶರಣಪ್ಪ ಹೂಗಾರ್, ಇಸ್ಮಾಯಿಲ್ ಸಾಬ್ ನಾಲ್ಬಂದ್, ಮಂಜುನಾಥ್ ರಾಠೋಡ್, ರಂಗಪ್ಪ, ಶ್ರೀಕಾಂತ್ ಮಿಟಕಲ್, ಆನಂದ್ ಅಜ್ಮೀರ್, ರಾಜಸಾಬ್ ಚಾಮ್ಲಾಪುರ್, ಪಾರ್ವತಿ ರಾಠೋಡ್, ಮಾಂತೇಶ್ ಹೂಗಾರ್, ಅಲ್ತಾಫ್ ಕರ್ಮುಡಿ, ರಾಘವೇಂದ್ರ ಮಾಳೋತ್ತರ್, ಅಜ್ಜಪ್ಪ ಮುದ್ಗಲ್, ಚನ್ನಪ್ಪ ಕುರಿ, ಬಸವರಾಜ್ ಕುರಿ, ಮಂಜು ಚೌಹಾಣ್, ಮೆಹಬೂಬ್ ಸಾಬ್ ಡಾಲಾಯತ್, ಉಮೇಶ್ ಕಲಂಶೆಟ್ಟಿ, ನಾಗಯ್ಯ ಸಾಲಿಮಠ, ಅಲ್ಲಾ ಸಾಬ್ ಕರ್ನಾಚಿ, ಇನ್ನೂ ಇತರರು ಅನೇಕರು ಉಪಸ್ಥಿತರಿದ್ದರು. ವರ್ಷಗಳು ಕಳೆದರೂ ಕೂಡ ಒಂದು ಶೌಚಾಲಯವನ್ನು ಕಟ್ಟಿಕೊಡುವಂತ ಕೆಲಸ ಇವತ್ತು ಪುರಸಭೆ ಅಧಿಕಾರಿಗಳು ಮಾಡಿಲ್ಲ ಮತ್ತು ಬೀದಿ ಬದಿ ವ್ಯಾಪಾರಸ್ಥರಿಂದ ಪ್ರತಿನಿತ್ಯವೂ ಕೂಡ ಭೂ ಬಾಡಿಗೆ ಮತ್ತು ಸಂತೆಕರ ವಸೂಲಿ ಮಾಡ್ತಾ ಇದ್ದಾರೆ. ಆ ದುಡ್ಡು ಕೂಡ ಬೀದಿ ಬದಿ ವ್ಯಾಪಾರಸ್ಥರಿಗೆ ಯಾವುದೇ ರೀತಿಯಿಂದ ಮೂಲಭೂತ ಸೌಕರ್ಯಗಳು ಒದಗಿಸಿಕೊಡುವಲ್ಲಿ ಅವರು ವಿಫಲರಾಗಿದ್ದಾರೆ. ಆ ಒಂದು ಕಾರಣದಿಂದ ಇವತ್ತು ಗಜೇಂದ್ರಗಡ ತಾಲೂಕಾ ಬೀದಿ ಬದಿ ವ್ಯಾಪಾರಸ್ಥರ ವಿರೋಧ ಸಂಘದ ವತಿಯಿಂದ ಇವತ್ತು ಪುರಸಭೆಯ ಮುಖ್ಯಾಧಿಕಾರಿಗಳಿಗೆ ನಮ್ಮ ಮೂಲಭೂತ ಸೌಕರ್ಯಗಳ ಕೊರತೆ ಆಗಿದೆ. ಆ ಒಂದು ಕಾರಣದಿಂದ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡಬೇಕಂತ ಆ ಶೌಚಾಲಯವನ್ನು ನಿರ್ಮಿಸಿ ಕೊಡಬೇಕು. ಅದೇ ರೀತಿಯಾಗಿ ಬೆಳಗ್ಗೆ 7 ಗಂಟೆಯಿಂದ ಸಾಯಂಕಾಲ ರಾತ್ರಿ 8 ಗಂಟೆವರೆಗೂ ಬೀದಿ ಬದಿ ವ್ಯಾಪಾರಸ್ಥರು ಕುಂದು ಜಾಗದಲ್ಲೇ ಕುಂದು ವ್ಯಾಪಾರ ಮಾಡ್ತಾರೆ. ಅವರಿಗೆ ಬಹಳ ಸಮಸ್ಯೆಗಳಾದವು. ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಇಟ್ಟುಕೊಂಡು ರಾತ್ರಿ ಹತ್ತಂದ್ರೆ ಇಲ್ಲಿಂದ ಲೈಟಿನ ವ್ಯವಸ್ಥೆ ಕೂಡ ಅವರಿಗೆ ಮಾಡಿಕೊಡಬೇಕು. ಮತ್ತು ಅದೇ ರೀತಿಯಾಗಿ ಸಂಪೂರ್ಣವಾದಂತ ಒಂದು ಶಾಶ್ವತವಾದಂತ ಮಾರುಕಟ್ಟೆಯನ್ನು ನಿರ್ಮಿಸಿ ಕೊಡುವಲ್ಲಿ ಮಾನ್ಯ ಶಾಸಕರಿಗೆ ಅವರು ವಿನಂತಿಯನ್ನು ಮಾಡಬೇಕು ಮತ್ತು ಜಿಲ್ಲಾಧಿಕಾರಿಗಳಿಗೆ ಮತ್ತು ಉಸ್ತುವಾರಿ ಸಚಿವರಿಗೆ ಮನವಿಯನ್ನು ಮಾಡಿ ಒಂದು ವರ್ಷಗಳ ಟಿಕೆಟ್ ಮಾಡಿಕೊಳ್ಳುವಂತ ವ್ಯವಸ್ಥೆಯನ್ನು ಮಾಡಬೇಕು. ಇವನ್ನೆಲ್ಲ ಇಟ್ಟುಕೊಂಡು ಇವತ್ತು ಪ್ರಥಮವಾಗಿ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಈ ಹೋರಾಟಕ್ಕೆ ಮುಂದಿನ 15 ದಿವಸಗಳಲ್ಲಿ ಈ ಬೇಡಿಕೆಗಳನ್ನು ಈಡೇರಿಸಬೇಕು. ಇನ್ನು ಮುಂದೆ ಸಾಕಷ್ಟು ಬೇಡಿಕೆಗಳು ಅವು ನಾವು ಕೇಳಕ್ಕಿಂತ ಮುಂಚೆ ಅವರು ಈಡೇರಿಸಬೇಕು. ಇಲ್ಲ ಅವರ ಮುನ್ಸಿಪಾಲಿಟಿ ಪುರಸಭೆಗೆ ಕೀಲಿ ಹಾಕಿ ಮುತ್ತಿಗೆ ಹಾಕುವಂತ ಕೆಲಸ ನಾವು ಮಾಡಬೇಕಾಗುತ್ತಂತ ಹೇಳಿ ಸಣ್ಣದಿಂದ ಮನವಿ ಕೊಟ್ಟಿದ್ದಾರೆ. ಮದುವೆಯನ್ನ ಮದುವೆಯಂತೆ ಆದಷ್ಟು ಬೇಗನ ನಿಮಗೆ ನಾನು ಬಗೆಹರಿಸಲು ಕ್ರಮಗೊಳ್ಳುತ್ತೆ. ಆದ್ದರಿಂದ ತಮ್ಮಲ್ಲಿ ವಿನಂತಿ, ಈ ವ್ಯಾಪಾರಸ್ಥರ ಕಡೆ ಅಂತ ಬಿಡುತ್ತೆ, ನಾವು ಒಂದು 100 ಕಡೆ ಸ್ಥಳ ನೋಡಿದ್ವಿ. ಹಂಗಾಗಿ ಯಾರು ಅಲ್ಲಿ ನಾನು ಅಲ್ಲಿ ಮಾಡಬೇಕಂತ ಕಡ್ಲೇನ ಬೇಡ ಬೇಡ ಅನ್ನೋದು ಒಂದು ಇದೆ. ಆದರೆ ನಾವು ಯಾರದೇ ಏನೋ ನೋಡಿದೆ ಸಾರ್ವಜನಿಕ ಅನುಕೂಲಕ್ಕಾಗಿ ನಾವು ಅತಿ ಶೀಘ್ರವಾಗಿ ಈ 15 ದಿವಸ ಗಡುವು ಅನ್ನೋದಿಲ್ಲ, ಒಂದು ವಾರದೊಳಗೆ ಅಷ್ಟರೊಳಗೆ ನೀವು ನಮಗೆ ಅವಕಾಶ ಮಾಡಿಕೊಟ್ರೆ 3 ದಿವಸ ಮಾಡಿಕೊಡ್ತೀವಿ. ಅವಕಾಶ ಮಾಡಿಕೊಡಲಿಲ್ಲ ಅಂದರೆ ನೀವೇ ನಮ್ಮ ಕಾಲಾವಕಾಶ ಹೆಚ್ಚಿಗೆ ನಾವು ಕೇಳ್ತೀವಿ ಅಂತ ತಮ್ಮಲ್ಲಿ ಈಗ ನಾನು ಹೇಳ್ತೀನಿ. ಗಜೇಂದ್ರಗಡ ಪಟ್ಟಣದಲ್ಲಿ ಶ್ರೀ ಜ್ಞಾನ ಜ್ಯೋತಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಸಾವಿತ್ರಿಬಾಯಿ ಪುಲೆ ಜಯಂತಿಯನ್ನು ಆಚರಣೆ ಮಾಡಲಾಯಿತು.
ಗದಗ್ ಜಿಲ್ಲೆ ಗಜೇಂದ್ರಗಡ ಪಟ್ಟಣದಲ್ಲಿ ಶ್ರೀ ಜ್ಞಾನಜ್ಯೋತಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಸಾವಿತ್ರಿಬಾಯಿ ಫುಲೆ ಜಯಂತಿಯನ್ನ ಆಚರಣೆ ಮಾಡಲಾಯಿತು. ದೇಶದ ಮೊದಲ ಮಹಿಳಾ ಶಿಕ್ಷಕಿ, ದಮನಿರತ ಧ್ವನಿ ಶಿಕ್ಷಣದ ತಾಯಿ ಶ್ರೀಮತಿ ಸಾವಿತ್ರಿಬಾಯಿ ಫುಲೆ ಅವರ 190th ಜಯಂತ್ಯೋತ್ಸವವನ್ನು ಆಚರಿಸಲಾಯಿತು. ಮಕ್ಕಳಿಗೆ ಸಾವಿತ್ರಿಬಾಯಿ ಫುಲೆ ಅವರ ಜೀವನ ಚರಿತ್ರೆಯ ಬಗ್ಗೆ ತಿಳಿಸಲಾಯಿತು. ಇದೇ ವೇಳೆ ಎಚ್ಎಂ ಶ್ರೀಮತಿ ಶ್ರೀದೇವಿ ಚಳ್ಮರದ್ ಮಾತನಾಡಿ, 1830 ಭಾರತೀಯ ಸಮಾಜದಲ್ಲಿ ಆರಂಭವಾದ ಸುಧಾರಣೆ ಹಾಗೂ ಕ್ರಾಂತಿಕಾರಕ ಬದಲಾವಣೆಗಳು ಈ ತನಕ ಮುಂದುವರೆದಿವೆ. ಆದರೂ ಸಮಾಜದಲ್ಲಿ ಲಿಂಗ ಅಸಮಾನತೆ ಉಳಿದಿದೆ. ರಾಜಕೀಯದಲ್ಲಿ ಮಹಿಳಾ ಮೀಸಲಾತಿ ಬೇಡಿಕೆಯೂ ಹಾಗೆ ಉಳಿದುಕೊಂಡಿದೆ. ಬಾಲ್ಯ ವಿವಾಹವಾಗಿದ್ದರೂ ಪತಿ ಜ್ಯೋತಿಬಾ ಅವರಿಂದ ಪ್ರೇರಣೆಯನ್ನು ಪಡೆದು ಅಕ್ಷರವನ್ನು ಕಲಿತು ಶಿಕ್ಷಣದ ತರಬೇತಿಯನ್ನು ಮುಗಿಸಿ ದಲಿತ ಮತ್ತು ಶೋಷಿತ ಸಮುದಾಯದ ಬಾಲಕಿಯರಿಗೆ ಶಾಲೆಯನ್ನು ಪ್ರಾರಂಭಿಸಿ ಶಿಕ್ಷಕಿಯಾದ ಸಾವಿತ್ರಿಬಾಯಿ ಫುಲೆ ಅವರ ಜೀವನ ರೋಚಕವಾದುದು. ಸಮಾಜದ ಬಹಿಷ್ಕಾರ ಹಾಗೂ ಹೆಜ್ಜೆ ಹೆಜ್ಜೆಗೂ ಅವಮಾನವನ್ನು ಅನುಭವಿಸಿದರೂ ಕೂಡ ಛಲವನ್ನು ಬಿಡದೆ ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನು ನೀಡಿದಂತಹ ಸಾವಿತ್ರಿಬಾಯಿಯನ್ನು ಭಾರತೀಯ ಸಮಾಜ ಎಂದೂ ಮರೆಯಬಾರದು ಎಂದು ಹೇಳಿದರು. 1848 ದೇಶದ ಮೊದಲ ಮಹಿಳಾ ಶಿಕ್ಷಕಿಯಾಗಿ ಹೊರಹೊಮ್ಮಿದ ಸಾವಿತ್ರಿಬಾಯಿ ಫುಲೆ ಅವರ ಜಯಂತಿ ಆಚರಣೆಗೆ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿದ್ದು ಸ್ಮರಣೀಯ ಎಂದರು. ಇದೇ ಸಂದರ್ಭದಲ್ಲಿ ಶಿಕ್ಷಕಿಯರಾದ ರಜಿಯಾ ಬೇಗಂ ತಟ್ಗಾರ್, ನಸೀಮಾ ಬಾನು ದಿಂಡ್ವಾಡ್, ಪೂಜಾ ನೂಲ್ವಿ, ಭಾಗ್ಯಶ್ರೀ ಹೊರಪೇಟೆ ಇತರರು ಉಪಸ್ಥಿತರಿದ್ದರು. ಶಿರಹಟ್ಟಿ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳ ಬೇಜವಾಬ್ದಾರಿತನಕ್ಕೆ ಸಾರ್ವಜನಿಕರು ಹೈರಾಣಾಗಿದ್ದಾರೆ. ಕಳೆದ 1.5 ವರ್ಷದಿಂದ ಮನೆಯ ಉತ್ತಾರವನ್ನು ಪಡೆಯಲು ಸಾರ್ವಜನಿಕರು ಹರಸಾಹಸವನ್ನು ಪಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಶಿರಹಟ್ಟಿ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳ ಬೇಜವಾಬ್ದಾರಿತನಕ್ಕೆ ಸಾರ್ವಜನಿಕರು ಹೈರಾಣಾಗಿದ್ದಾರೆ. ಕಳೆದ 1.5 ವರ್ಷದಿಂದ ಮನೆಯ ಉತ್ತಾರನ್ನ ಪಡೆಯಲು ಸಾರ್ವಜನಿಕರು ಹರಸಾಹಸ ಪಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಲ್ಲಿ ದಾಖಲಾತಿಗಳನ್ನು ಕೊಟ್ಟರೆ ಮರಳಿ ಸಿಗುವುದು ಕಷ್ಟ ಸಾಧ್ಯ. ಸಾರ್ವಜನಿಕರು ದಾಖಲಾತಿಯನ್ನು ಕೇಳಲು ಬಂದರೆ ನಿಮ್ಮ ದಾಖಲಾತಿ ಕಳೆದು ಹೋಗಿದೆ, ಬೇರೆ ದಾಖಲಾತಿ ತಂದು ಕೊಡಿ, ನಿಮ್ಮ ಉತ್ತಾರನ್ನ ತೆಗೆದುಕೊಡುತ್ತೇವೆ ಎಂದು ಉಡಾಫೆ ಉತ್ತರವನ್ನು ನೀಡುತ್ತಾರೆ ಎಂದು ಗಂಗಮ್ಮ ಸ್ವಾಮಿ ಅಸಮಾಧಾನವನ್ನ ವ್ಯಕ್ತಪಡಿಸಿದರು. ಹಾಗಾದ್ರೆ ಒಂದು ಮನೆಯ ಉತ್ತಾರ ಪಡೆಯಲು ವರ್ಷಗಟ್ಟಲೆ ಕಾಯ್ಬೇಕೆ? ಶಿರಹಟ್ಟಿ ಪಟ್ಟಣ ಪಂಚಾಯತಿಯ ಸಿಬ್ಬಂದಿಗಳು ಬದಲಾಗುವುದು ಯಾವಾಗ? ಶಿರಹಟ್ಟಿ ಪಟ್ಟಣ ಮೊದಲೇ ಅತಿ ಹಿಂದುಳಿದ ಪ್ರದೇಶವಾಗಿದೆ. ಈ ಪಟ್ಟಣ ಪಂಚಾಯತಿಯಲ್ಲಿ ಯಾರು ಹೇಳುವವರು ಕೇಳುವವರು ಇಲ್ಲದಂತಾಗಿದೆ. ಸಿಬ್ಬಂದಿಗಳ ಕೊರತೆ ಎದ್ದು ಕಾಡುತ್ತಿದೆ. ಇವರಿಗೆ ಕಡಿವಾಣವನ್ನ ಹಾಕುವವರು ಯಾರಿದ್ದಾರೆ? ಮಾನ್ಯ ಶಾಸಕರಾದ ಡಾಕ್ಟರ್ ಚಂದ್ರು ಲಮಾಣಿ ಅವರು ಈ ಪಟ್ಟಣ ಪಂಚಾಯತಿ ಅಧಿಕಾರಿಗಳ ಕಿವಿ ಹಿಂಡುವವರೇ, ಕಾದು ನೋಡಬೇಕು. ವೀರೇಶ್ ಗುಗ್ರಿ, ಎನ್‌ಕೆಎಸ್ ಟಿವಿ 4, ಶಿರಹಟ್ಟಿ. ಅಂದ್ರೆ ನಿಮ್ಗೆ ಮಕ್ಕಳು ಮರಿ ಯಾರಿಲ್ಲ? ನೀವು ಒಬ್ಬರೇ ಇರೋದ? ಈಗ ಕೇಳಿ ನೋಡ್ರಿ ಸಾಹೇಬ್ರಿಗೆ ಏನಂತಾರ ಕೇಳೋಣ. ಅಲ್ಲ 7 ವರ್ಷ ಆದ್ರೆ ಇನ್ನೂ ಉತ್ತಾರ ಸಿಕ್ಕಿಲ್ಲ ಅಂದ್ರೆ ಮತ್ತೆ ಪಾಪ ಅವು ಏನ ಶೋಷಿತರ ಎದೆಯಲ್ಲಿ ಮೊದಲ ಅಕ್ಷರವನ್ನು ಬರೆದು ಅಕ್ಷರದ ಅವ್ವ ಎಂದೇ ಪ್ರಸಿದ್ಧಿ ಪಡೆದ ಸಾವಿತ್ರಿಬಾಯಿ ಫುಲೆ ಅವರ ಜನ್ಮದಿನದ ಅಂಗವಾಗಿ ಗದಗ್ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಸರ್ಕಾರಿ ಮಾದರಿ ಪ್ರಾಥಮಿಕ ಕನ್ನಡ ಹೆಣ್ಣು ಮಕ್ಕಳ ಶಾಲೆಯಲ್ಲಿ ಅಕ್ಷರ ಅವ್ವ ಸಾವಿತ್ರಿಬಾಯಿ ಫುಲೆ ಅವರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿ ಅವರ ಜನ್ಮದಿನವನ್ನು ಆಚರಿಸಲಾಯಿತು. ಶೋಷಿತರ ಎದೆಯಲ್ಲಿ ಮೊದಲ ಅಕ್ಷರ ಬರೆದು ಅಕ್ಷರದ ಅವ್ವ ಎಂದೇ ಪ್ರಸಿದ್ಧಿ ಪಡೆದ ಸಾವಿತ್ರಿಬಾಯಿ ಫುಲೆ ಅವರ ಜನ್ಮದಿನದಂದು ಅಂಗವಾಗಿ ಇಂದು ಗದಗ್ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಸರ್ಕಾರಿ ಮಾದರಿ ಪ್ರಾಥಮಿಕ ಕನ್ನಡ ಹೆಣ್ಣು ಮಕ್ಕಳ ಶಾಲೆಯಲ್ಲಿ
ಅಕ್ಷರ ಅವ್ವ ಸಾವಿತ್ರಿಬಾಯಿ ಫುಲೆ ಅವರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿ ಅವರ ಜನ್ಮದಿನವನ್ನು ಆಚರಿಸಲಾಯಿತು. ಈ ಸಮಯದಲ್ಲಿ ಮಾತನಾಡಿದ ಶಾಲೆಯ ಅತಿಥಿ ಶಿಕ್ಷಕಿಯರಾದ ಕುಮಾರಿ ಪೂರ್ವಿ ಮುದ್ಕಂನವರ್, ಈ ನೆಲದ ತಳ ಮೂಲದ ಸಾಮಾನ್ಯರು ಹಾಗೂ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಒದಗಿಸಲು ತನ್ನ ಸರ್ವಸ್ವವನ್ನೂ ತ್ಯಾಗ ಮಾಡಿದ ಮಹಾನ್ ತಾಯಿಯ ಜೀವನ ಎಲ್ಲರಿಗೂ ಆದರ್ಶವಾಗಿದೆ. ಶಾಲೆಯ ಎಲ್ಲ ಮಕ್ಕಳು ಉತ್ತಮ ಶಿಕ್ಷಣವನ್ನು ಕಲಿಯುವ ಮುಖಾಂತರ ಇಂತಹ ಮಹಾನ್ ಮಹಿಳೆಯರ ಸಾಲಿನಲ್ಲಿ ಸೇರಬೇಕು ಎಂದು ವಿದ್ಯಾರ್ಥಿಗಳಿಗೆ ತಿಳಿ ಹೇಳಿದರು. ಈ ಸಮಯದಲ್ಲಿ ಶಾಲೆಯ ಶಿಕ್ಷಕರಾದ ಬಸವರಾಜ್ ಕುಮಾರ್, ಆರ್ ಎಂ ಶಿರಹಟ್ಟಿ, ಎಚ್ ಡಿ ನಿಂಗರೆಡ್ಡಿ, ರಾಮಣ್ಣ ಉಪ್ನಾಳ್, ಸಪ್ನ ಕಾಳೆ ಸೇರಿದಂತೆ ಶಾಲೆಯ ಇನ್ನಿತರ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ವೀರಣ್ಣ ಹಡಪದ್, ಎಂ ಕೆ ಎಸ್ ಟಿ ವಿ 4, ಲಕ್ಷ್ಮೀಶ್ವರ. ಶಿಕ್ಷಣವು ಸ್ವರ್ಗದ ಬಾಗಿಲನ್ನು ತೆರೆಯುತ್ತದೆ. ಶಿಕ್ಷಣವನ್ನು ಪಡೆದರೆ ತನ್ನನ್ನು ತಾನು ಅರಿತುಕೊಳ್ಳಲು ಸಹಾಯ ಮಾಡುತ್ತದೆ ಎನ್ನುವ ಸಾವಿತ್ರಿ ಬಾಪುಲೆ ಅವರ ಒಂದು ನಾಣ್ಣುಡಿಯನ್ನು ಸ್ಮರಿಸಿಕೊಳ್ಳುತ್ತಾ, ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ, ಕುಟುಂಬವೊಂದು ಬೆಳೆದಿದಂತೆ, ಸಮಾಜವೊಂದು ಸುಧಾರಿಸಿದಂತೆ ಎಂಬ ಒಂದು ಮಾತನ್ನು ಇಂದಿಗೂ ಅಂದಿಗೂ ಎಂದೆಂದಿಗೂ ಪ್ರಸ್ತುತಪಡಿಸುತ್ತಾ ಬಂದಂಥ ಅನೇಕ ಮಹಿಳೆಯರ ಸ್ಥಾನದಲ್ಲಿ, ಅಗ್ರಸ್ಥಾನದಲ್ಲಿ ಬರುವಂಥ ಮಹಿಳೆಯರು ಯಾರಪ್ಪ ಅಂದರೆ ಸಾವಿತ್ರಿ ಬಾಪುಲೆಯವರು. ಅಕ್ಷರದ ಅವ್ವ ಅಂತಂದು ಇವರನ್ನು ಕರೀತಾರೆ. ಸುಮಾರು 150 ವರ್ಷಗಳ ಹಿಂದೆಯೇ ಶಿಕ್ಷಣದ ಕುರಿತಾಗಿ ಒಂದು ಕ್ರಾಂತಿಯನ್ನು ಎದ್ದಿಸಿದಂಥ ದಿಟ್ಟ ಮಹಿಳೆ ಯಾರಪ್ಪ ಅಂದರೆ ಸಾವಿತ್ರಿ ಬಾಪುಲೆಯವರು. 1831 ಜನವರಿ 3 ಮಹಾರಾಷ್ಟ್ರದ ಸತಾರದ ನಾಯ್ಗಾಂವ್ನಲ್ಲಿ ಸಾವಿತ್ರಿ ಬಾಪುಲೆಯವರ ಜನನ ಆಗ್ತಿತ್ತು. ಇವರು ಒಂದು ಪಾಟೀಲ್ ಕುಟುಂಬದಲ್ಲಿ ಜನಿಸ್ತಾರೆ. ಇವರು ಒಂದು 8 ವಯಸ್ಸಿನಲ್ಲಿ ಅವರು ವಿವಾಹ ಆಗ್ತಾರೆ. ಯಾರ ಜೊತೆಗೆ ಅಂದರೆ ಜ್ಯೋತಿ ಬಾಪುಲೆಯವರು. ಅವರು ಕೇವಲ 13 ವಯಸ್ಸಿನವರು ಇರ್ತಾರೆ. ವಿವಾಹ ಆದ ನಷ್ಟೇ ಅವರ ಒಂದು ಜೀವನದೊಳಗೆ ಒಂದೇನು ಆಗುತ್ತಂದರೆ ಒಂದು ದೀಪ ಬೆಳಕು. ಜ್ಯೋತಿಬಾಯಿ ಫುಲೆಯವರನ್ನು ವಿವಾಹ ಆದ ನಂತರ ಏನಾಗುತ್ತಪ್ಪ ಅಂದರೆ ಸಾವಿತ್ರಿ ಬಾಯಿ ಫುಲೆಯವರಿಗೆ ಶಿಕ್ಷಣವನ್ನು ಪಡಿತಾರೆ. ಅವರ ಒಂದು 8 ವಯಸ್ಸಿನಲ್ಲಿ ಶಿಕ್ಷಣವನ್ನು ಪ್ರಾರಂಭಿಸಿ 1847 ಶಿಕ್ಷಕಿ ಆಗುವಂಥ ತರಬೇತಿಯನ್ನು ಪಡೆದಂಥ ಭಾರತದ ಪ್ರಥಮ ಮಹಿಳೆಯಾಗಿ ಇವರು ಗುರುತಿಸ್ಕೊಳ್ತಾರೆ. ನೋಡ್ರಿ, ನಮಗೆ ಸ್ವತಂತ್ರ ಸಿಕ್ಕಿದ್ದು 1947, ಅದರ 100 ವರ್ಷದ ಹಿಂದೆಯೇ ಶಿಕ್ಷಕಿ ಆಗುವಂಥ ತರಬೇತಿಯನ್ನು ಪಡೆದಂಥ ಮೊದಲ ಮಹಿಳಾ ಶಿಕ್ಷಕಿಯಾಗಿ ಯಾರು ಹೊರಹೊಮ್ಮುತ್ತಾರಂದ್ರೆ ಸಾವಿತ್ರಿಬಾಯಿ ಫುಲೆಯವರು. ಇವರು ಏನು ಮಾಡ್ತಾರಪ್ಪ ಅಂದ್ರೆ ಶಿಕ್ಷಣದ ಒಂದು ತರಬೇತಿಯನ್ನು ಪಡೆದ ನಂತರ ಅವರು ಶಾಲೆಗೆ ಹೋಗ್ತಾರೆ. ಶಾಲೆಗೆ ಹೋದಂಥ ಸಂದರ್ಭದಾಗ ಪ್ರಥಮವಾಗಿ ಮುಖ್ಯೋಪಾಧ್ಯಾಯಾಗಿ ಪ್ರಧಾನ ಗುರುಮಾತೆಯಾಗಿ ಕಾರ್ಯನಿರ್ವಹಿಸ್ತಾರೆ. ಅಲ್ಲೇ ಅಂದ್ರೆ ಒಂದು ಕನ್ಯಾ ಶಾಲೆ ಅನ್ನೋದು ಒಂದು ಶಾಲೆಯಲ್ಲಿ ಇವರು ಶಿಕ್ಷಣವನ್ನು ನೀಡುವಂಥ ಒಂದು ಪ್ರವೃತ್ತಿಯನ್ನು ಪ್ರಾರಂಭವಾದಾಗ, ಸಾಮಾನ್ಯವಾಗಿ ನಾವು ಶಿಕ್ಷಕರೆಲ್ಲ ಶಾಲೆಯಿಂದ ಮನೆಗೆ ಬರುವಾಗ ಯಾವ ರೀತಿಯಾಗಿ ಸೀರೆಯನ್ನು ಉಟ್ಕೊಂಡು ಹಿಂಗೆ ಬರ್ತಿರ್ತೀವಿ, ಅವರು ಒಂದು ಬರೋವಂಥ ಸಂದರ್ಭದೊಳಗೆ ಏನಾಗ್ತಿರಲ್ಲ, ಆಗಿನ ಕಾಲದೊಳಗೆ ಏನಿರ್ತಿತ್ತು ಅಂದ್ರೆ ಹಿಂದೂ ಮಹಿಳೆ ಏನಾದರೂ ಶಿಕ್ಷಣವನ್ನು ಪಡೆದು ಶಿಕ್ಷಣವನ್ನು ನೀಡುವಂಗ ಮಾಡ್ತಾಳಪ್ಪ ಅಂದ್ರೆ ಆಕಿನ ಎಲ್ಲರೂ ಸಮಾಜದೊಳಗೆ ಕೆಟ್ಟ ದೃಷ್ಟಿಯಿಂದ ನೋಡ್ತಿರ್ತಾರೆ. ಇಂಥ ಮಹಿಳೆಯರು ಸಮಾಜ ದ್ರೋಹಿಗಳು, ಧರ್ಮ ದ್ರೋಹಿಗಳು ಅಂತಂದ್ರೆ ಭಾವನೆ ಪಟ್ಟು ಎಲ್ಲರೂ ಏನು ಮಾಡ್ತಿರ್ತಾರೆ ಅಂದ್ರೆ ತಮ್ಮ ಮನೆ ಅವ್ರ ಮನೆಯಿಂದ ಶಾಲೆಗೆ ಹೋಗೋ ಸಂದರ್ಭದೊಳಗೆ ಶಗಣಿ ಇರ್ತೈತೆ ನೋಡ್ರಿ, ಶಗಣಿ ತೊಗೊಂಡು ಅವ್ರು ಸೀರೆಗೆ ಎರಚ್ತಾರಂತ, ಶಗಣಿ ಎರಚ್ತಾರ, ಕಲ್ಲುಗಳನ್ನು ತೂರ್ತಾರ, ಕೆಸರನ್ನ ಎರಚ್ತಾರ, ಅದನ್ನ ಯಾವ್ದನ್ನು ಇವರು ಮನಸ್ಸೊಳಗೆ ಇಟ್ಕೊಳ್ಳಾರ್ದನ್ನ ತಮಗೆ ಎರಚಿದಂತ ಈ ಕಲ್ಲು ಸಗಣಿ ಮತ್ತು ಕೆಸರನ್ನ ಹೂಗಳು ಅಂತಂದು ಭಾವಿಸಿ ಅವ್ರೇನ್ ಮಾಡ್ತಾರ ಶಾಲೆಗೆ ಹೋಗ್ತಾರ. ಅವ್ರು ಯಾವಾಗ್ಲೂ ಸತತ್ ಏನ್ ಮಾಡ್ತಿರ್ತಾರ, ತಮ್ಮ ಬ್ಯಾಗ್ ಒಳಗೆ ಒಂದು ಸೀರೆಯನ್ನ ಇಟ್ಕೊಂತಿರ್ತಾರ. ಆ ಸೀರೆಯನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ತಮ್ಮ ಕೊಳಕಾದಂತ ಸೀರೆಯನ್ನ ಬದಲಾಯಿಸ್ಕೊಂಡು ಮಕ್ಕಳು ಬರೋದೊಳಗೆ ಏನ್ ಮಾಡ್ತಿರ್ತಾರ, ಅವರು ಸೀರೆಯನ್ನ ಬದಲಾಯಿಸ್ಕೊಂಡು ಮತ್ತೆ ಹೊಸದಾದಂತ ಸೀರೆಯನ್ನು ಉಟ್ಕೊಂಡು ಮಕ್ಕಳಿಗೆ ಏನೂ ನಡೆದೇ ಇಲ್ಲಪ್ಪ ಅನ್ನೋರಂಗ ಅವ್ರು ಏನ್ ಮಾಡ್ತಿರ್ತಾರ, ಪಾಠವನ್ನ ನೋಡ್ತಿರ್ತಾರೆ, ಪಾಠವನ್ನ ಮಾಡ್ತಿರ್ತಾರ. ಇದ್ರೆ ಇದನ್ನ ಯಾಕೆ ಹಿಂಗೆ ಮಾಡ್ತಿರ್ತಾರಪ್ಪ ಅಂದ್ರೆ ಮಕ್ಕಳು ನಾವೆಲ್ಲೇ ಶಿಕ್ಷಣ ಪಡೆದ್ಬಿಟ್ರೆ ನಮಗೂ ಇಂಥ ಸ್ಥಿತಿ ಬರ್ತೈತಿ, ಶಿಕ್ಷಕರೇ ಆದಂಥ ಸ್ಥಿತಿನ ನಮ್ಗೆಲ್ಲಿ ಬರ್ತಾ ಅಂತಂದು ತಿಳ್ಕೊಂಡು ಮಕ್ಕಳು ಭಯ ಪಡ್ಲಾರ್ದಂಗೆ ಭಯ ಪಡ್ಕೊಂಡು ಶಾಲೆ ಬಿಟ್ಟಿದ್ದಾರೆ ಅನ್ನೋದು ಈ ಥರ ಎಲ್ಲ ಮಾಡಿ ಅವ್ರು ಏನು ಮಾಡ್ತಿರ್ತಾರೆ ಶಿಕ್ಷಣವನ್ನು ನೀಡ್ತಿರ್ತಾರೆ. ಅದ್ರ ಜೊತೆಗೆ ನೋಡಿ, ಇತ್ತೀಚಿನ ದಿನಮಾನಗಳೊಳಗೆ ನಾವೇನು ಅಂತಿಕೊಂಡಿವಿ, ಸ್ಕಾಲರ್ಶಿಪ್ಪು, ಬಿಸಿಯೂಟ, ಆಮೇಲೆ ಸರ್ವ ಶಿಕ್ಷಣ ಅಭಿಯಾನ ಬಂದೈತಿ ಅಂತ ತಿಳ್ಕೊಂಡ್ವಿ. ಆದರೂ ಸುಮಾರು 150-180 ವರ್ಷಗಳ ಹಿಂದೆನ ಅವರು ಯಾವುದೇ ಒಂದು ಗೌರ್ಮೆಂಟಿನ ಸಹಾಯ ಇಲ್ಲದನ್ನು ಸ್ವತಃ ತಮ್ಮ ದುಡ್ಡಿನ ಖರ್ಚೊಳಗೆ ಏನು ಮಾಡ್ತಿದ್ರು ಅಂದರೆ ಶಾಲೆಗೆ ಮಕ್ಕಳು ಪ್ರೋತ್ಸಾಹದಿಂದ ಬರಬೇಕನ್ನೋದಕ್ಕೆ ಪ್ರೋತ್ಸಾಹದಿಂದ ಸ್ಕಾಲರ್ಶಿಪ್ ಕೊಡ್ತಿದ್ರು, ಆಮೇಲೆ ಬಿಸಿಯೂಟ ಪದ್ಧತಿಯನ್ನು ಕೊಡ್ತಿದ್ರು. ಈಗ ಸಾಕಷ್ಟು ಏನು ಮಾಡ್ತಿದ್ರು ಅಂದರೆ ಯೋಜನೆಗಳನ್ನು ಜಾರಿಗೆ ತಂದು ಮಕ್ಕಳಲ್ಲಿ ಶಿಕ್ಷಣದ ಸಲುವಾಗಿ ಉತ್ಸಾಹ ಇದೆ ಅನ್ನೋದಕ್ಕವರು ಯೋಜನೆಗಳನ್ನು ಜಾರಿಗೆ ತಂದಿದ್ದರು.
ಇಷ್ಟೇ ಅಲ್ಲದೆ ನಾವು ಕೇವಲ ಶಿಕ್ಷಣಕ್ಕೆ ಮಾತ್ರ ಅವರು ತಮ್ಮ ಸೇವೆಯನ್ನ ಸಲ್ಲಿಸಲಾರ್ದಾಗ ಸಮಾಜಕ್ಕೂ ಅವ್ರು ಏನ್ ಮಾಡ್ರ ಸಾಕಷ್ಟು ಸೇವೆಗಳನ್ನ ಸಲ್ಲಿಸಿದ್ರು. ಅವಾಗೆಲ್ಲ ಏನಾಗಿತ್ತಪ್ಪ ಅಂದ್ರ ಈ ಏನಂದ್ರೆ ಸಾಕಷ್ಟು ಪಿಡುಗುಗಳಿದ್ವು. ಏನಂದ್ರೆ ಸತಿ ಸಹಗಮನ ಪದ್ಧತಿ ಅಂದ್ರೆ ಗಂಡ ಸತ್ಪ ಅಂದ್ರೆ ಹೆಂಡತಿನೂ ಸಹಿತ ಏನಾಗ್ಬಿಡ್ಬೇಕು, ಬೆಂಕಿ ಅದೇ ಬೆಂಕಿ ಒಳಗೆ ಬಿದ್ದು ಸಾಯ್ಬೇಕಾಗುತ್ತೆ ಅಂತ ಪದ್ಧತಿಗಳಿದ್ವು. ಆಮೇಲೆ ವಿಧವೆಯರು ಮರು ಮದುವೆ ಆಗ್ಲಾರ್ದಂತ ಪದ್ಧತಿಗಳು. ಆಮೇಲೆ ಕೇಶ ಮುಡಲಿ, ಯಾರ್ಯಾರು ಗಂಡ ಸತ್ತಪ್ಪ ಅಂದ್ರೆ ಆ ಹೆಂಡತಿ ಏನ್ ಮಾಡ್ಬಿಡ್ತಿದ್ರು, ಪೂರ್ತಿ ತಲೆನ ಬೋಳಿಸ್ಬಿಡ್ತಿದ್ರು. ಆಮೇಲೆ ಅವ್ರಿಗೆ ಸಮಾಜದ ಒಂದು ಸಮಾಜದೊಳಗೆ ಯಾವುದೇ ತರನಾದಂತ ಸ್ಥಾನಗಳನ್ನ ಕೊಡ್ತಿದ್ದಿಲ್ಲ ಅಂತ ಎಲ್ಲ ಅನಿಷ್ಟ ಪದ್ಧತಿಗಳ ವಿರುದ್ಧವಾಗಿ ಇವರು ಹೋರಾಟವನ್ನ ಮಾಡ್ತಾರ ಅಂತ. ಅದು ಹೋರಾಟವನ್ನ ಮಾಡಿದಂತ ಮೊದಲ ಮಹಿಳೆಯರು. ಇನ್ನೂ ಸ್ವಾತಂತ್ರ್ಯ ಚಳವಳಿಗಳೇ ಇನ್ನೂ ಶುರುವಾಗದ ಪೂರ್ವದೊಳಗನ ಇವ್ರು ಏನ್ ಮಾಡಿದ್ರು, ಮಹಿಳಾ ಸಮಾನತೆಗಾಗಿ ಇವ್ರು ಏನ್ ಮಾಡ್ತಾರ ಹೋರಾಟವನ್ನ ನಡೆಸಿ ಎಷ್ಟೋ ಚಳವಳಿಯೊಳಗೆ ಯಶಸ್ಸನ್ನು ಕಾಣ್ತಾರ ಅಂತ ಮಹಿಳೆಯರು. ಅಂತ ದಿಟ್ಟ ಮಹಿಳೆ ಯಾರಪ್ಪ ಅಂದ್ರೆ ಸಾವಿತ್ರಿ ಬಾ ಫುಲೆಯವರು. ಇವ್ರು ನೋಡ್ರಿ ಅವರು ಎಷ್ಟು ಸಹಾಯ ಗುಣ ಇರ್ತೈತಪ್ಪ ಅಂದ್ರೆ ತಮ್ಮನಿ ಮುಂದೆ ಯಾರ ಹರಕದ ಸೀರೆಯನ್ನು ಉಟ್ಕೊಂಡು ಹೋದಂತ ದಲಿತರನ್ನ ಕಂಡ್ರೆ ತಮ್ಮ ಮನೆಯೊಳಗಿರೋಂಥ ಸೀರೆಗಳನ್ನ ಕೊಡ್ತಿದ್ರಂತ. ಆಮೇಲೆ ದಲಿತರಂದ್ರೆ ಈ ಕೆಳಜಾತಿ ವರ್ಗದವ್ರಿಗೆ ಅವಾಗ ನೀರು ಕೊಡ್ತಿದ್ದಿಲ್ಲಂತೆ, ಕುಡಿಯೋದಕ್ಕೆ ನೀರು ಕೊಡೋದಂತ ಸಂದರ್ಭದಾಗ ತಮ್ಮ ಮನೆಯ ಟ್ಯಾಂಕ್ ನೀರನ್ನ ಏನ್ ಮಾಡ್ತಾರ ಕೇವಲ ದಲಿತರಿಗಾಗಿನ ಅವ್ರು ಕೊಡ್ತಾರೆ. ಹಿಂಗ ಸಾಕಷ್ಟು ಹೇಳ್ಕೊಂತ ಹೋದ್ರೆ ನಮ್ಗೆ ಇಡೀ ದಿನನ ಸಲ್ಲ. ಅಷ್ಟೊಂದು ಸೇವೆಯನ್ನ ಏನ್ ಮಾಡ್ಯಾರ ಇವರು ಸಮಾಜಕ್ಕೋಸ್ಕರ ಮುಡುಪಿಟ್ರು. ಆಗಿನ ಒಂದು ಸಂದರ್ಭದೊಳಗ ಏನಾಗ್ತಿತ್ತಪ್ಪ ಅಂದ್ರ ಪ್ಲೇಗ್ ಅನ್ನೋ ಒಂದು ರೋಗ ಬಹಳಷ್ಟು ಉಲ್ಬಣ ಆಗ್ಬಿಡ್ತೈತಿ. ಈ ಕೊರೋನಾ ಹೆಂಗ್ ಜಾಸ್ತಿ ಆಯ್ತು ನೋಡ್ರಿ, ಹಂಗ ಅವಾಗ ಪ್ಲೇಗ್ ಅನ್ನೋ ರೋಗ ಏನ್ ಮಾಡ್ಬಿಡ್ತೈತಿ, ಜೀವನ ಕಿತ್ಕೊಂತಿರ್ತೈತಿ. ಅಂತ ರೋಗ ಬಂದಾಗ ಆ ರೋಗಿಗಳನ್ನ ಸೇವೆ ಮಾಡ್ಕೊಂತ ಕೊನೆಗೆ ಆ ರೋಗ ಅವ್ರಿಗೆ ಆವರಿಸ್ತೈತಿ. ಅವಾಗ ಮಾರ್ಚ್ 1857 ಆ ಪ್ಲೇಗ್ ರೋಗಕ್ಕೆ 1997 ಅವ್ರು ಏನ್ ಮಾಡ್ತಾರ ಆ ಪ್ಲೇಗ್ ರೋಗಕ್ಕೆ ತುತ್ತಾಗಿ ಜೀವನ ಕೊನೆ ಉಸಿರನ್ನ ಅಳಿತಾರೆ. ಅವ್ರು ನೋಡ್ರಿ ಇದು ಆಗೋಗಿ 150 ವರ್ಷಗಳು ಕಳೆದ್ರು ಸಹಿತ ನಾವು ಇವತ್ತಿಗೂ ಅವರನ್ನ ಸ್ಮರಿಸ್ಕೊಳ್ತೇವಪ್ಪ ಅಂದ್ರೆ ಅವರ ಒಂದು ಸಾಧನೆನ ಇದಕ್ಕೆ ಕಾರಣ. ಇಂಥ ಮಹಿಳೆಯರ ನಾವೆಲ್ಲರೂ ಏನ್ ಮಾಡೋಣ, ಸ್ಫೂರ್ತಿಯಾಗಿ ತಗೊಳ್ಳಿ. ಇವತ್ತು ಭಾರತ ಇಷ್ಟೊಂದು ಮುಂದುವರೆದೇಪ್ಪ ಅಂತಂದು ಕಾರಣ ಯಾರಪ್ಪ ಅಂದ್ರೆ ಶಿಕ್ಷಣ ಅನ್ನೋ ಒಂದು ಕ್ಷೇತ್ರ ಕಾರಣ. ಆ ಕ್ಷೇತ್ರಕ್ಕೆ ಅತ್ಯಂತ ಕ್ರಿಯಾಶೀಲವಾಗಿ ಸೇವೆಯನ್ನು ಸಲ್ಲಿಸಿದಂತ ಜ್ಯೋತಿ ಬಾಪುಲೆಯವ್ರನ್ನ. ಹುಬ್ಬಳ್ಳಿಯಲ್ಲಿ ರಾಮ ಜನ್ಮಭೂಮಿ ಹೋರಾಟಗಾರರ ಬಂಧನ ವಿಚಾರವಾಗಿ ಗದಗದಲ್ಲಿ ಬಿಜೆಪಿ ಪಕ್ಷದ ವತಿಯಿಂದ ಪ್ರತಿಭಟನೆಯನ್ನ ಮಾಡಲಾಯಿತು. ಹುಬ್ಬಳ್ಳಿಯಲ್ಲಿ ರಾಮ ಜನ್ಮಭೂಮಿ ಹೋರಾಟಗಾರ ಶ್ರೀಕಾಂತ್ ಪೂಜಾರಿ ಬಂಧನ ಖಂಡಿಸಿ ಗದಗ ನಗರದ ಜಿಲ್ಲಾಡಳಿತ ಭವನದ ಎದುರು ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಈ ವೇಳೆ ಪೊಲೀಸರ ಮನವಿಗೂ ಜಗ್ಗದ ಬಿಜೆಪಿ ಕಾರ್ಯಕರ್ತರು ಗೇಟ್ ತಳ್ಳಿಕೊಂಡು ಜಿಲ್ಲಾಡಳಿತ ಭವನ ಪ್ರವೇಶಿಸಿದ್ರು. ನಂತರ ಜಿಲ್ಲಾಧಿಕಾರಿ ಕಚೇರಿ ಮುತ್ತಿಗೆಗೆ ಯತ್ನಿಸಿದ್ರು. ಇದರಿಂದಾಗಿ ಕೆಲಕಾಲ ಗೊಂದಲದ ವಾತಾವರಣ ನಿರ್ಮಾಣವಾಗಿತ್ತು. ಹಿಂದೂ ವಿರೋಧಿ ಸರ್ಕಾರ ಅಂತ ಘೋಷಣೆ ಕೂಗ್ತಾ ಹಿಂದೂ ಭಕ್ತರ ಮೇಲೆ ತುಗಲಾಕ್ ದರ್ಬಾರ್ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಕೂಡಲೇ ಹಿಂದೂ ಕಾರ್ಯಕರ್ತನನ್ನ ಬಿಡುಗಡೆ ಮಾಡುವಂತೆ ಒತ್ತಾಯಿಸಿದ್ರು. ನಂತರ ಸ್ಥಳಕ್ಕಾಗಮಿಸಿದ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದ್ರು. ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹೂಗಾರ್, NKS TV 4 ಗದಗ. ಇಪ್ಪತ್ತೆರಡನೇ ತಾರೀಕಿಗೆ ಶ್ರೀರಾಮ ಮಂದಿರ ಏನು ಉದ್ಘಾಟನೆ ಏನಿದೆ, ಇದೊಂದು ನಮ್ಮ ಭಾರತೀಯ
ಹಿಂದೂಗಳ ಒಂದು ಕನಸಾಗಿತ್ತು. ಸುಮಾರು 500 ವರ್ಷಗಳ ಕಾಲ ಈ ಒಂದು ಸಂತಸದ ಕ್ಷಣಕ್ಕಾಗಿ ನಾವೆಲ್ಲ ಹಾತೊರಿತಾ ಇದ್ವಿ. ಈ ಒಂದು ರಾಮ ಮಂದಿರ ಆಗ್ತಾ ಇದೆ ಅಂದರೆ ಹಾಗೆ ಆಗಿದ್ದಲ್ಲ, ಇದು ಹೋರಾಟಗಳ ಪ್ರತೀಕವಾಗಿದೆ. ಎಷ್ಟೋ ಒಂದು ಹಿಂದೂ ಕಾರ್ಯಕರ್ತರ ಮಾರಣ ಹೋಮ ಆಗಿದೆ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಅಂಥ ಒಂದು ಸಂದರ್ಭ ಸುಸಂದರ್ಭಕ್ಕೆ ನಾವು ಕಾಯ್ತಾ ಇರ್ತಕ್ಕಂಥ ಕ್ಷಣದಲ್ಲಿ ಈ ಒಂದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಈ ಒಂದು ಆ ರಾಮ ಮಂದಿರ ಉದ್ಘಾಟನೆ ಆಗೋದನ್ನೇ ಆಗ್ತಾ ಇದೆ ಅನ್ನೋದನ್ನೇ ಅವ್ರಿಗೆ ತಡ್ಕೊಳಕ್ ಆಗ್ತಾ ಇಲ್ಲ. ಹಾಗಾಗಿ 31 ವರ್ಷಗಳ ಹಿಂದೆ ನಡೆದಂತ ಒಂದು ಏನು ಹಿಂದೂ ಕಾರ್ಯಕರ್ತರ ಮೇಲೆ ಇವತ್ತು ರೀಓಪನ್ ಮಾಡಿದ್ದಾರೆ, ಕೇಸನ್ನು ರೀಓಪನ್ ಮಾಡಿ ಹುಬ್ಬಳ್ಳಿಯಲ್ಲಿ ಇರುವಂಥ ನಮ್ಮ ಕಾರ್ಯಕರ್ತರನ್ನು ಬಂಧಿಸಿದ್ದಾರೆ. ಇದು ಅತ್ಯಂತ ಖಂಡನೀಯವಾಗಿದೆ. ಎಲ್ಲರೂ ಸಂತಸ ಪಡುವಂಥ ಈ ಕ್ಷಣದಲ್ಲಿ ಅಂದರೆ ಹಿಂದೂ ವಿರೋಧಿ ಆಗಿರತಕ್ಕಂಥ ಕಾಂಗ್ರೆಸ್ ಸರ್ಕಾರ ಸೊ ಇದನ್ನು ನಮ್ಮ ಕಾರ್ಯಕರ್ತರನ್ನು ಬಂಧಿಸಿ ನಮ್ಮೆಲ್ಲರಿಗೂ ಬೇಸರವನ್ನು ತಂದಿದೆ. ಸರ್ಕಾರ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಕಲ್ಪಿಸುವ ಉದ್ದೇಶದಿಂದ ಶಕ್ತಿ ಯೋಜನೆಯನ್ನು ಜಾರಿಗೆ ತಂದಿದೆ. ಆದರೆ ಹೆಚ್ಚು ಬಸ್ಗಳನ್ನು ಪೂರೈಸದೇ ಇರುವುದರಿಂದ ವಿದ್ಯಾರ್ಥಿಗಳಿಗೆ ಬಸ್ ಪ್ರಯಾಣ ಮಾರಕವಾಗಿದೆ. ಸರ್ಕಾರ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಕಲ್ಪಿಸುವ ಉದ್ದೇಶದಿಂದ ಶಕ್ತಿ ಯೋಜನೆ ಜಾರಿಗೆ ತಂದಿದೆ. ಆದರೆ ಹೆಚ್ಚು ಬಸ್ಗಳನ್ನು ಪೂರೈಸದೇ ಇರುವುದರಿಂದ ವಿದ್ಯಾರ್ಥಿಗಳಿಗೆ ಬಸ್ ಪ್ರಯಾಣ ಮಾರಕವಾಗಿದೆ. ಲಕ್ಷ್ಮೇಶ್ವರದಿಂದ ದಿನನಿತ್ಯ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಆಗಮಿಸುತ್ತಾರೆ ಹಾಗೂ ಲಕ್ಷ್ಮೇಶ್ವರದಿಂದ ಮುಳಗುಂದ್, ಗದಗ, ಸಂಶಿ, ಕುಂದಗೋಳ, ಹುಬ್ಬಳ್ಳಿ, ಶಿಗ್ಲಿ, ಗುಡಿಗೇರಿಗೆ ತಮ್ಮ ವಿದ್ಯಾಭ್ಯಾಸಕ್ಕಾಗಿ ಪ್ರಯಾಣವನ್ನ ಮಾಡುತ್ತಾರೆ. ಆದರೆ ವಿದ್ಯಾರ್ಥಿಗಳಿಗೆ ಸಮಯಕ್ಕೆ ಸರಿಯಾಗಿ ಬಸ್ ಸಿಗದೆ ತೊಂದರೆ ಅನುಭವಿಸುತ್ತಿದ್ದಾರೆ. ಸರ್ಕಾರ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಶಕ್ತಿ ಯೋಜನೆ ಜಾರಿಯಾದಾಗಿನಿಂದಲೂ ವಿದ್ಯಾರ್ಥಿಗಳಿಗೆ ಬಸ್ ಪ್ರಯಾಣ ಮಾರಕವಾಗಿದೆ. ಇದರ ಬಗ್ಗೆ ಈಗಾಗಲೇ ವಿದ್ಯಾರ್ಥಿ ಘಟಕದ ವತಿಯಿಂದ ಪ್ರತಿಭಟನೆಯೂ ಸಹ ನಡೆದರೂ ವಿದ್ಯಾರ್ಥಿಗಳಿಗೆ ಸಮಯಕ್ಕೆ ಸರಿಯಾಗಿ ಬಸ್ ವ್ಯವಸ್ಥೆ ಆಗುತ್ತಿಲ್ಲ. ಇನ್ನಾದರೂ ಇದಕ್ಕೆ ಸಂಬಂಧಿಸಿದ ಸಾರಿಗೆ ಇಲಾಖೆ ಅಧಿಕಾರಿಗಳು ಮತ್ತು ಸಚಿವರು ವಿದ್ಯಾರ್ಥಿಗಳ ವಿದ್ಯಾಭ್ಯಾಸದ ಹಿತದೃಷ್ಟಿಯಿಂದ ಹೆಚ್ಚು ಬಸ್ ಸೌಲಭ್ಯವನ್ನು ಕಲ್ಪಿಸಿ ವಿದ್ಯಾರ್ಥಿಗಳಿಗೆ ಅನುಕೂಲ ಕಲ್ಪಿಸುವ ಕ್ರಮವನ್ನು ಕೈಗೊಳ್ಳಬೇಕು ಎಂಬುದು ಸಾರ್ವಜನಿಕರ ಹಾಗೂ ವಿದ್ಯಾರ್ಥಿಗಳ ಆಗ್ರಹವಾಗಿದೆ. ವೀರಣ್ಣ ಹಡಪದ್, ಎನ್ಪಿಎಸ್ ಟಿವಿ 4, ಲಕ್ಷ್ಮೇಶ್ವರ. ಶಿರಹಟ್ಟಿ ತಾಲೂಕು ಪರ್ಸಾಪುರ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯ ಜಾಗದ ವಿವಾದವು ಕೋರ್ಟ್ನಲ್ಲಿ ಇರುವುದರಿಂದ ಶಾಲೆಯ ಅಭಿವೃದ್ಧಿಗೆ ಹಿನ್ನಡೆ ಉಂಟಾಗಿದೆ. ಸರ್ಕಾರಿ ಪ್ರಾಥಮಿಕ ಶಾಲೆ ಜಾಗದ ವಿವಾದವು ಕೋರ್ಟ್ನಲ್ಲಿ ಇರುವುದರಿಂದ ಶಾಲೆಯ ಅಭಿವೃದ್ಧಿಗೆ ಹಿನ್ನಡೆ ಉಂಟಾಗುತ್ತಿದೆ. ಇದರಿಂದಾಗಿ ಶಾಲೆಯಲ್ಲಿ ದನಗಳು ಬರುತ್ತಿವೆ, ಎಲ್ಲೆಂದರಲ್ಲಿ ಕಸದ ರಾಶಿ ಬಿದ್ದಿದೆ, ವಿಷ ಜಂತುಗಳ ತಾಣವಾಗಿದೆ, ಮಕ್ಕಳು ಭಯದ ವಾತಾವರಣದಲ್ಲಿ ಶಾಲೆಗೆ ಬರುತ್ತಿದ್ದಾರೆ. ಈ ಶಾಲೆ ಇರುವುದು ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಪರ್ಸಾಪುರ ಗ್ರಾಮದಲ್ಲಿ ಇದೆ. ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಸರ್ಕಾರವು ಈ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಿ ಆದಷ್ಟು ಬೇಗನೆ ಇದನ್ನು ಇತ್ಯರ್ಥ ಮಾಡಿಕೊಡಬೇಕು ಎಂದು ಗ್ರಾಮಸ್ಥರು ಮನವಿಯನ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ಶರಣಪ್ಪ ಈಳ್ಗೇರ್, ಹಾಲಪ್ಪ ಈಳ್ಗೇರ್, ಗೂಳಪ್ಪ ಜೋಗಿ, ವಿಶ್ವನಾಥ್ ಈಳ್ಗೇರ್, ಶಶಿಕುಮಾರ್ ಈಳ್ಗೇರ್, ದೇವಪ್ಪ ಜೋಗಿ ಇನ್ನು ಅನೇಕರು ಉಪಸ್ಥಿತರಿದ್ದರು. ವೀರೇಶ್ ಗುಗ್ರಿ, ಎನ್ಪಿಎಸ್ ಟಿವಿ 4, ಶಿರಹಟ್ಟಿ.
ಸರ್ವಿಸ್ ಸ್ಟೇಷನ್ಗೆ ಬೆಂಕಿ ಹತ್ತಿದ ಪರಿಣಾಮ ಅಪಾರ ಹಾನಿ ಉಂಟಾಗಿದೆ. ಈ ಘಟನೆ ಗದಗ್ ಜಿಲ್ಲೆಯ ನರಗುಂದ ಪಟ್ಟಣದಲ್ಲಿ ನಡೆದಿದೆ. ಟಿವಿಎಸ್ ಸರ್ವಿಸ್ ಸ್ಟೇಷನ್ಗೆ ಬೆಂಕಿ ತಗುಲಿದ್ದು ಅಪಾರ ಪ್ರಮಾಣದ ಹಾನಿ ಸಂಭವಿಸಿದೆ. ಗದಗ ಜಿಲ್ಲೆಯ ನರಗುಂದ ಪಟ್ಟಣದಲ್ಲಿ ಹೊಸ 3 ಸ್ಟಾರ್ ಸಿಟಿ ಬೈಕ್ ಹಾಗೂ 15 ಸರ್ವಿಸ್ಗೆ ಬಂದಿದ್ದ ಬೈಕ್ಗಳು ಸುಟ್ಟು ಕರಕಲಾಗಿದ್ದು ಬೈಕ್ಗಳ ಬಿಡಿ ಭಾಗಗಳು, ಕಂಪ್ಯೂಟರ್ಗಳು ಸೇರಿ ಎಲ್ಲವೂ ಸುಟ್ಟು ಭಸ್ಮವಾಗಿದೆ. ಸುಮಾರು 40 ಲಕ್ಷ ಮೌಲ್ಯದಷ್ಟು ಹಾನಿಯಾಗಿದ್ದು ಟಿವಿಎಸ್ ಶೋರೂಮ್ ಮಾಲೀಕ ಬಸನಗೌಡ ಪಾಟೀಲ್ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದು, ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಬೆಂಕಿ ಅವಘಡ ಸಂಭವಿಸಿದೆ. ನಡುರಾತ್ರಿ ಒಂದು ಅವಘಡ ಸಂಭವಿಸಿದ್ದು ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಬೆಂಕಿಯನ್ನು ನಂದಿಸಿದ್ದಾರೆ. ಇನ್ನು ನರಗುಂದ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿದೆ. ಚಂದ್ರಶೇಖರಗೌಡ ಪಾಟೀಲ, ಎನ್ಕೆಎಸ್ ಟಿವಿ 4, ನರಗುಂದ. ಬೆಂಕಿ ಇದಾಗಿತ್ತು ತೋರಿ. ಗದಗ ಜಿಲ್ಲೆಯ ಶಿರಹಟ್ಟಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಮೇಗೇರಿ ಓಣಿಯ 17ನೇ ವಾರ್ಡ್ನಲ್ಲಿ ರಸ್ತೆಯ ಮೇಲೆ ಚರಂಡಿ ನೀರು ಹರಿಯುತ್ತಿರುವುದರಿಂದ ಸಾರ್ವಜನಿಕರು ಪರದಾಡುವಂತಾಗಿದೆ. ರಸ್ತೆಯ ಮೇಲೆ ತಿಪ್ಪೆಗಳು ತುಂಬಿವೆ, ಅದರ ಜೊತೆಗೆ ರಸ್ತೆಯ ಒಂದು ಬದಿಯಲ್ಲಿ ಮಾತ್ರ ಚರಂಡಿ ಇದೆ, ಅದರಲ್ಲಿ ನೀರು ಸರಿಯಾಗಿ ಹೋಗುವುದಿಲ್ಲ. ಚರಂಡಿಯ ನೀರು ರಸ್ತೆಯ ಮೇಲೆ ಹರಿಯುತ್ತಿದೆ. ಇಲ್ಲಿ ದಿನನಿತ್ಯ ಓಡಾಡುವ ಸ್ಥಳೀಯರು ಆ ನೀರಿನಲ್ಲಿ ಹಾದು ಹೋಗಬೇಕಾದಂತಹ ದುಸ್ಥಿತಿ ಎದುರಾಗಿದೆ. ಇನ್ನೊಂದು ಬದಿಯಲ್ಲಿ ಚರಂಡಿಯೇ ಇಲ್ಲ ಎಂದು ಸ್ಥಳೀಯ ನಿವಾಸಿಗಳು ತಮ್ಮ ಅಳ್ಳನ್ನ ತೋಡಿಕೊಂಡರು. ಹೌದು, ನಾವು ಈಗ ಹೇಳುತ್ತಿರುವ ದಾರಿ ಇರುವುದು ಗದಗ ಜಿಲ್ಲೆಯ ಶಿರಹಟ್ಟಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಮೇಗೇರಿ ಓಣಿಯ 17ನೇ ವಾರ್ಡ್ನಲ್ಲಿ ಬರುತ್ತದೆ. ಈ ದಾರಿಯು ಮೇಗೇರಿ ಓಣಿಯಿಂದ ಶಿರಹಟ್ಟಿ ಲಕ್ಷ್ಮೇಶ್ವರ ಮುಖ್ಯ ರಸ್ತೆಗೆ ಕೂಡುತ್ತದೆ. ರೈತರು ಇದೇ ಮಾರ್ಗದಲ್ಲಿ ಹಾದು ಹೋಗುತ್ತಾರೆ, ಮಳೆಗಾಲದಲ್ಲಿ ಬಹಳ ತೊಂದರೆಯಾಗುತ್ತದೆ ಎಂದರು. ಒಟ್ಟಿನಲ್ಲಿ ಈ ನಗರ ನಿವಾಸಿಗಳ ಸಮಸ್ಯೆಯನ್ನು ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಇನ್ನು ಮುಂದಾದರೂ ಬಗೆಹರಿಸುವರೇ ಕಾದು ನೋಡಬೇಕಿದೆ. ವೀರೇಶ್ ಕುಕ್ರಿ, ಎನ್ಕೆಎಸ್ ಟಿವಿ 4, ಶಿರಹಟ್ಟಿ. ಬೀದರ್ ಜಿಲ್ಲೆ ಚಿಟುಕುಪ್ಪ ತಾಲೂಕಿನ ಫಾತ್ಮಾಪುರ್ ಮತ್ತು ಹಣಕುಣಿ ಗ್ರಾಮದ ವ್ಯಾಪ್ತಿಯಲ್ಲಿ ನಡೆಯುತ್ತಿರುವ ಅಕ್ರಮ ಕೆಂಪು ಕಲ್ಲು ಕೊರೆಯುವ ಗಣಿಗಾರಿಕೆಯ ಮೇಲೆ ಮಂಗಳವಾರ ದಾಳಿ ನಡೆಸಿದಂತಹ ಗಣಿಗಾರಿಕೆ ಇಲಾಖೆ ಕೆಂಪು ಕಲ್ಲು ಕೊರೆಯುವಂತಹ 2 ಯಂತ್ರಗಳನ್ನು ಜಪ್ತಿ ಮಾಡಿ ಚಿಟುಕುಪ್ಪ ಠಾಣೆಗೆ ಒಪ್ಪಿಸಲಾಗಿದೆ. ಬೀದರ್ ಜಿಲ್ಲೆ ಚಿಟುಕುಪ್ಪ ತಾಲೂಕಿನ ಪಾತ್ಮಪುರ ಮತ್ತು ಹಣಕುಣಿ ಗ್ರಾಮದ ವ್ಯಾಪ್ತಿಯಲ್ಲಿ ನಡೆಯುತ್ತಿರುವ ಅಕ್ರಮ ಕೆಂಪು ಕಲ್ಲು ಕೊರೆಯುವ ಗಣಿಗಾರಿಕೆ ಮೇಲೆ ದಾಳಿ ನಡೆಸಿದ ಗಣಿಗಾರಿಕೆ ಇಲಾಖೆ ಕೆಂಪು ಕಲ್ಲು ಕಲ್ಲು ಕೊರೆಯುವ 2 ಯಂತ್ರಗಳನ್ನು ಜಪ್ತಿ ಮಾಡಿ ಚಿಟುಕುಪ್ಪ ಠಾಣೆಗೆ ಒಪ್ಪಿಸಲಾಗಿದೆ ಎಂದು ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಮಾಹಿತಿ ನೀಡದೆ ಬೇಜವಾಬ್ದಾರಿಯಿಂದ ಹೊರಟು ಹೋಗಿದ್ದಾರೆ ಗಣಿ ಇಲಾಖೆಯ ಅಧಿಕಾರಿ ಧನರಾಜ್. ಅನಧಿಕೃತ ಕಲ್ಲು ಕೊರೆದ ಗಣಿಗಾರಿಕೆ ನಡೆಸುತ್ತಿರುವ ಎಷ್ಟೋ ಜನರಿದ್ದಾರೆ, ಎಷ್ಟು ಜನರು ನಿಮ್ಮ ಇಲಾಖೆ ಪರವಾನಗಿ ಪಡೆದುಕೊಂಡಿದ್ದಾರೆ, ಅಕ್ರಮವಾಗಿ ಎಷ್ಟು ಜನರು ಈ ರೀತಿಯ ಗಣಿಗಾರಿಕೆಯನ್ನು ನಡೆಸ್ತಿದ್ದಾರೆ, ಪರವಾನಗಿ ಇಲ್ಲದೆ ನಡೆಸ್ತಿರುವವರ ವಿರುದ್ಧ ಪ್ರಕರಣ ದಾಖಲು ಮಾಡ್ತಿದ್ದಾರಾ, ಹೀಗೆ ಸಿಕ್ಕ ಕಲ್ಲು ಕೊರೆಯುವ ಯಂತ್ರಗಳ ಮಾಲೀಕರ ಮೇಲೆ ಠಾಣೆಯಲ್ಲಿ ಪ್ರಕರಣ ದಾಖಲಿಸ್ತಿದ್ದೀರಾ, ಈ ರೀತಿಯಾದ ಪ್ರಶ್ನೆಗಳಿಗೆ ಪತ್ರಕರ್ತರು ಪ್ರಶ್ನೆಯನ್ನು ಹಾಕಿದಾಗ ಅದಕ್ಕೆ ಉತ್ತರಿಸದೆ ಬೇಜವಾಬ್ದಾರಿಯನ್ನು ತೋರಿಸಿ ಅಲ್ಲಿಂದ ಅಧಿಕಾರಿ ಕಾಲ್ಕಿತ್ತಿದ್ದಾರೆ. ಶ್ರೀಮಂತರಾವ ಇಂಚೂರೆ, ಎನ್ಕೆಎಸ್ ಟಿವಿ 4, ಬೀದರ್. ಗದಗ ಜಿಲ್ಲೆ ರೋಣಪಟ್ಟಣದ ಅಯ್ಯಪ್ಪ ಮಾಲಾಧಾರ ಸ್ವಾಮಿಗಳು ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷವೂ ಸಹ ಅಯ್ಯಪ್ಪ ಸ್ವಾಮಿಯ ಮಹಾಪೂಜೆ ಕಾರ್ಯಕ್ರಮವನ್ನು ನೆರವೇರಿಸಿದರು. ಗದಗ ಜಿಲ್ಲೆ ರೋಣಪಟ್ಟಣದ ಅಯ್ಯಪ್ಪ ಮಾಲಾಧಾರ ಸ್ವಾಮಿಗಳು ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷವೂ ಸಹ
ಅಯ್ಯಪ್ಪ ಸ್ವಾಮಿಯ ಮಹಾಪೂಜೆ ಕಾರ್ಯಕ್ರಮವನ್ನು ನೆರವೇರಿಸಿದರು. ಪ್ರಥಮದಲ್ಲಿ ಮಾಲಧಾರ ಸ್ವಾಮಿಗಳು ಶ್ರೀ ಶಿವಾನಂದ ಮಠದಿಂದ ಅಯ್ಯಪ್ಪ ಸ್ವಾಮಿಯ ಮಂಟಪದ ಮೆರವಣಿಗೆಯೊಂದಿಗೆ ನಗರದ ದೇವಾಲಯಗಳನ್ನು ಭೇಟಿ ನೀಡಿ ರೋಣನಗರದ ದೇವಾನುದೇವತೆಗಳ ಆಶೀರ್ವಾದವನ್ನು ಪಡೆದು ಸಂಜೆ 6:30 ಸುಮಾರಿಗೆ ಸನ್ನಿಧಾನವನ್ನು ತಲುಪಿದರು. ನಂತರದಲ್ಲಿ ಫಲಪುಷ್ಪಗಳಿಂದ ಕರ್ಪೂರದ ಜ್ಯೋತಿಯೊಂದಿಗೆ ಶ್ರೀ ಅಯ್ಯಪ್ಪ ಮಹಾಸ್ವಾಮಿಯ ಮಹಾಪೂಜೆ ಕಾರ್ಯಕ್ರಮದಲ್ಲಿ ತೊಡಗಿದರು. ರೋಣನಗರದ ಸುತ್ತಮುತ್ತಲಿನ ಗ್ರಾಮಗಳ ಅಯ್ಯಪ್ಪ ಮಹಾಸ್ವಾಮಿಗಳು ಹಾಗೂ ನಗರದ ಸಕಲ ಸದ್ಭಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅನ್ನಪ್ರಸಾದವನ್ನು ಸ್ವೀಕರಿಸಿ ಪುನೀತರಾದರು. ಇದೇ ಸಂದರ್ಭದಲ್ಲಿ ಆನಂದ್ ಚಂಗ್ಳಿ, ಯಲ್ಲಪ್ಪ ಸುಂಕತ್, ಅಶೋಕ್ ಕಸನ್ನವರ್, ಪ್ರಕಾಶ್ ಜಕ್ಕನ್ಗೌಡರು, ಕುಮಾರ್ ಗಂಟಿಮಠ, ರಾಮು ಚೌಟಗಿ, ಅಂಬರೀಶ್ವರ ಅಂಗಡಿ, ಉಮೇಶ್ ಕುಲಕರ್ಣಿ, ಅಪ್ಪು ರಂಗ್ರೇಜಿ, ಅಂಬು ಕಾಟ್ವ, ರಾಜು ಕೆಂಚರೆಡ್ಡಿ, ವೀರೇಶ್ ಸಂಕನ್ಗೌಡರು, ಈಶಪ್ಪ ಬಾಳಿಕಾಯಿ, ಮುತ್ತಣ್ಣ ಜಕ್ಲಿ, ಯಲ್ಲಪ್ಪ ಗುರುಸ್ವಾಮಿ, ಶಂಕರ್ ಗುರುಸ್ವಾಮಿ, ಬಣ್ಣೆಯಪ್ಪ ಗುರುಸ್ವಾಮಿ ಹಾಗೂ ಅಣ್ಣಯ್ಯ ಭಂಡಾರಿಮಠ ರೋಣನಗರದ ಸಕಲ ಸದ್ಭಕ್ತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ರುದ್ರಪ್ಪ ಹೆಬ್ಬಳ್ಳಿ, ಎನ್ಕೆಎಸ್ ಟಿವಿ 4, ರೋಣ. ರಾಮ ಭಕ್ತರನ್ನು ಹತ್ತಿಕ್ಕುವ ಸಲುವಾಗಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಯೋಧ್ಯೆ ರಾಮ ಮಂದಿರದ ಹೋರಾಟದ ಘಟನೆಯನ್ನು ಮುಂದಿಟ್ಟುಕೊಂಡು ಹಿಂದೂ ರಾಮ ಭಕ್ತರ ಮೇಲೆ ಪ್ರಕರಣಗಳನ್ನು ದಾಖಲೆ ಮಾಡುತ್ತಿದ್ದು ಪೊಲೀಸ್ ಇಲಾಖೆಯನ್ನು ಕಾಂಗ್ರೆಸ್ ಸರ್ಕಾರವು ದುರ್ಬಳಕೆ ಮಾಡಿಕೊಳ್ತಾ ಇದೆ. ಹಿಂದೂ ರಾಮ ಭಕ್ತರನ್ನು ಹತ್ತಿಕ್ಕುವ ಸಲುವಾಗಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಯೋಧ್ಯೆ ರಾಮ ಮಂದಿರದ ಹೋರಾಟದ ಘಟನೆಯನ್ನು ಮುಂದಿಟ್ಟುಕೊಂಡು ಹಿಂದೂ ರಾಮ ಭಕ್ತರ ಮೇಲೆ ಪ್ರಕರಣಗಳನ್ನು ದಾಖಲೆ ಮಾಡುತ್ತಿದ್ದು ಪೊಲೀಸ್ ಇಲಾಖೆಯನ್ನು ಕಾಂಗ್ರೆಸ್ ಸರ್ಕಾರವು ದುರ್ಬಳಕೆ ಮಾಡಿಕೊಳ್ಳುತ್ತಿದೆ. ಕಾಂಗ್ರೆಸ್ಸಿಗರ ಈ ಗೊಡ್ಡು ಬೆದರಿಕೆಗೆ ರಾಮ ಭಕ್ತರು ಹೆದರುವುದಿಲ್ಲ. ರಾಮನ ಭಕ್ತರು ಹನುಮಂತನಂತೆ ರಾಮನ ಆಶೀರ್ವಾದ ಇರುವವರೆಗೂ ರಾಮ ಭಕ್ತರು ಹೆದರುವುದಿಲ್ಲ. ಬ್ರಿಟಿಷ್ ಸಂತತಿಯಿಂದ ಬಂದಂತಹ ಕಾಂಗ್ರೆಸ್ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕು. ಭವ್ಯ ರಾಮ ಮಂದಿರ ಪ್ರಪಂಚದಲ್ಲಿ ರಾಮನ ಜೈಕಾರ ಹಾಕುತ್ತಿರುವ ಸಂದರ್ಭದಲ್ಲಿ ನೀವು ವಿರೋಧ ಮಾಡಿದರೂ ರಾಮ ಮಂದಿರ ತಲೆ ಎತ್ತಿ ನಿಂತಿತು. ಇಡೀ ಪ್ರಪಂಚಕ್ಕೆ ರಾಮನ ಸಂದೇಶ ಹೋಗುತ್ತಿರುವುದು ರಾವಣ ಮನಸ್ಸಿನ ರಾಜಕಾರಣಿಗಳಿಗೆ ಸಹಿಸಲು ಆಗದೆ ಹಿಂದೂ ಕಾರ್ಯಕರ್ತರ ಬಂಧಿಸುವ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಇದು ನಡೆಯೋದಿಲ್ಲ. ಕೇಸ್ಗಳನ್ನು ವಾಪಸ್ ತೆಗೆದುಕೊಳ್ಳಿ. ಇದನ್ನು ಜಾಗರಣ ವೇದಿಕೆ ಸಿಂಧನೂರು ಬಲವಾಗಿ ಖಂಡಿಸುತ್ತಿದ್ದು ಹಿಂದೂ ರಾಮ ಭಕ್ತರನ್ನು ಬಂಧಿಸಿರುವಂತಹ ಪೊಲೀಸ್ ಇಲಾಖೆ ಅವರನ್ನು ಬಿಡುಗಡೆ ಮಾಡಿ, ಇಲ್ಲದಿದ್ದರೆ ನಾನು ರಾಮ ಭಕ್ತ, ನನ್ನನ್ನು ಬಂಧಿಸಿ ಎಂದು DYSP ತಳ್ವಾರ್ ಅವರಿಗೆ ಮನವಿಯನ್ನ ಮಾಡಿದರು. ಈ ಹೋರಾಟದಲ್ಲಿ ಪ್ರಮುಖರಾದ ಹನುಮಂತ, ಮಲ್ಲಯ್ಯ, ಗಿರೀಶ್, ವಕೀಲರು ಸತೀಶ್, ಮುನ್ಸಿ, ವೀರೇಶ್, ಮಹೇಶ್, ಸುರೇಶ್, ನಕ್ಕಂಟಿ, ಪಂಪಾಪತಿ ನಾಯಕ್ ಇನ್ನೂ ಅನೇಕರು ಇದ್ದರು. ಎಂಕೋಪ ನಾಯಕ್, ಬೂಟುಂದಿನಿ, ಎನ್ಕೆಎಸ್ ಟಿವಿ 4, ಸಿಂಧನೂರು. ಈ ಸರ್ಕಾರ ರಾಮಭಕ್ತರನ್ನು ಬಂಧಿಸುವಂತ ಧೂರ್ತ ಕೃತ್ಯಕ್ಕೆ ಕೈ ಹಾಕಿದೆ. ಅವರಿಗೆ ಗೊತ್ತಿರಬೇಕು, ರಾಮ ಮಂದಿರದ ಕಾರ್ಯ ಮತ್ತು ಇದು ಯುದ್ಧದ ರೀತಿಯಲ್ಲಿ ನಡೆದು ಬಂತು. 1928 ಮೊಘಲರ ವಿರುದ್ಧ ರಾಮಭಕ್ತರ ಹೋರಾಟ, ಮೊಘಲರು ಸೋತ ನಂತರ ಅದೇ ಹೋರಾಟ ಬ್ರಿಟಿಷರ ಕೈಗೆ ಬಂತು. ಬ್ರಿಟಿಷರ ವಿರುದ್ಧ ಮತ್ತು ರಾಮನಿಗಾಗಿ ರಾಮಭಕ್ತರು ಹೋರಾಟ ಮಾಡಿದ ನಂತರ ಸ್ವತಂತ್ರ ಭಾರತದಲ್ಲಿ ಬ್ರಿಟಿಷರು ಆ ರಾಮನ ವಿರೋಧ ಮತ್ತು ರಾಮಭಕ್ತರ ವಿರೋಧವನ್ನು ಅಂಥ ಧೂರ್ತ ಶಕ್ತಿಯನ್ನು ಕಾಂಗ್ರೆಸ್ ಮೇಲೆ ಇಟ್ಟೋದರು. ಕ್ರಮೇಣ 75 ಏನು ಮೊಘಲರು ಈ ರಾಮಭಕ್ತರನ್ನು ಅವಮಾನಿಸುವಂಥ ಮತ್ತು ರಾಮನನ್ನು ನಿಂದಿಸುವಂಥ ಕೆಲಸ ಏನು ಮಾಡಿದರು, ಅದನ್ನು ಬ್ರಿಟಿಷರು ಮಾಡಿದರು. ಬ್ರಿಟಿಷರಾದ ನಂತರ ಕಾಂಗ್ರೆಸ್ಸಿಗರು ಶುರು ಮಾಡಿದರು. ಇವರಿಗೆಲ್ಲ ತಿಳಿದಿರಬೇಕು, ಇಂಥ ಗೊಡ್ಡು ಬೆದರಿಕೆಗೆ ರಾಮಭಕ್ತರು ಹೆದರೋದಿಲ್ಲ. ರಾಮಭಕ್ತರು ಹನುಮಂತನಂತೆ ಎಲ್ಲಿವರೆಗೂ ರಾಮನ ಆಶೀರ್ವಾದ ರಾಮಭಕ್ತರ ಮೇಲೆ ಇರುತ್ತೆ
ಅಲ್ಲಿವರೆಗೂ ಯಾವ ರಾಮ ಭಕ್ತರು ಹೆದರುವಂಥ ಅವಶ್ಯಕತೆಯಿಲ್ಲ. ಇಂಥ ಸರ್ಕಾರಕ್ಕೆ ಇಂಥ ಏನು ರಾಜಕಾರಣಿಗಳಿಗೆ ರಾಮ ಭಕ್ತರು ಮತ್ತು ರಾಮ ಏನು ಮಾಡ್ತಾನೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗೋದಿದೆ. ಹಾಗಾಗಿ ಇವತ್ತೇನು ರಾಮ ಭಕ್ತರನ್ನು ಸುಮ್ಸುಮ್ಮನೆ ಅರೆಸ್ಟ್ ಮಾಡುವುದು ಮತ್ತು ಗುಂಡಾ ಕಾಯ್ದೆ ಹಾಕುವಂಥದ್ದೇನು ಸಂಡತನದ ಒಂದು ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಕಾಂಗ್ರೆಸ್ ಸರ್ಕಾರ. ಎಸ್ಎಸ್ಎಂ ಆಸ್ಪತ್ರೆಯು ಕೋವಿಡ್ ವೇಳೆ ಉತ್ತಮ ಸೇವೆಯನ್ನು ನೀಡಿ ಈಗ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಅತ್ಯಾಧುನಿಕ ದಿನದ 24 ಗಂಟೆ ವೈರ್ಲೆಸ್ ಮೂಲಕ ರೋಗಿ ಮೇಲ್ವಿಚಾರಣಾ ವ್ಯವಸ್ಥೆಯನ್ನು ಕಲ್ಪಿಸಿದ್ದು, ಇದರ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ಹಿಮ್ಸ್ ನೂತನ ನಿರ್ದೇಶಕರಾದ ಡಾಕ್ಟರ್ ಸಂತೋಷ್ ಹೇಳಿದರು. ಎಸ್ಎಸ್ಎಂ ಆಸ್ಪತ್ರೆಯು ಕೋವಿಡ್ ವೇಳೆಯಲ್ಲಿ ಉತ್ತಮ ಸೇವೆಯನ್ನು ನೀಡಿ ಈಗ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಅತ್ಯಾಧುನಿಕ ದಿನದ 24 ಗಂಟೆ ವೈರ್ಲೆಸ್ ಮೂಲಕ ರೋಗಿ ಮೇಲ್ವಿಚಾರಣಾ ವ್ಯವಸ್ಥೆಯನ್ನು ಕಲ್ಪಿಸಿದ್ದು, ಇದರ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ಹಿಮ್ಸ್ ನೂತನ ನಿರ್ದೇಶಕರಾದ ಡಾಕ್ಟರ್ ಸಂತೋಷ್ ತಿಳಿಸಿದರು. ಎಸ್ಎಸ್ಎಂ ಆಸ್ಪತ್ರೆಯಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ, ಅತ್ಯಾಧುನಿಕ ಸೇವೆಯನ್ನು ಈ ಆಸ್ಪತ್ರೆ ಆರಂಭಿಸಿದ್ದು, ಕಳೆದ 20 ವರ್ಷಗಳಿಂದಲೂ ಉತ್ತಮ ಸೇವೆಯನ್ನು ರೋಗಿಗಳಿಗೆ ನೀಡುತ್ತಿದ್ದು, ಕಳೆದ 2 ದಶಕಗಳಿಗೂ ಹೆಚ್ಚು ಕಾಲ ಜಿಲ್ಲೆ ಹಾಗೂ ಹೊರ ಜಿಲ್ಲೆಯ ರೋಗಿಗಳಿಗೆ ಉತ್ತಮ ಸೇವೆಯನ್ನು ಸಲ್ಲಿಸುತ್ತಾ ಬಂದಿರುವ ಎಸ್ಎಸ್ಎಂ ಆಸ್ಪತ್ರೆ ಇದೀಗ ರೋಗಿಗಳು ಹಾಗೂ ವೈದ್ಯರಿಗೆ ಅನುಕೂಲವಾಗುವ ಅತ್ಯಾಧುನಿಕ ವೈರ್ಲೆಸ್ ಬಯೋಸೆನ್ಸರ್ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳುತ್ತಿದೆ ಎಂದರು. ಎಸ್ಎಸ್ಎಂ ಆಸ್ಪತ್ರೆಯ ಸಿಇಒ ಡಾಕ್ಟರ್ ವಿನಾಯಕ್ ಮಾತನಾಡಿ, 27 ವರ್ಷಗಳಿಂದ ಜನರಿಗೆ ಕೈಗೆಟುಕುವ ದರದಲ್ಲಿ ನಮ್ಮ ಆಸ್ಪತ್ರೆ ಚಿಕಿತ್ಸೆಯನ್ನು ನೀಡುತ್ತಿದೆ. ಆಗಲೇ ದಿವಂಗತ ಡಾಕ್ಟರ್ ದಿನೇಶ್ ಅವರು ಸಿಟಿ ಸ್ಕ್ಯಾನ್, ನ್ಯೂರಾಲಜಿ, ರೇಡಿಯಾಲಜಿ ಮೊದಲಾದ ಸೌಲಭ್ಯಗಳನ್ನು ಹಾಸನದಲ್ಲಿಯೇ ಮೊದಲ ಬಾರಿಗೆ ಅಳವಡಿಸಿದ್ದರು. ಅದಾದ ಬಳಿಕ ಡಾಕ್ಟರ್ ಸೌಮ್ಯ ದಿನೇಶ್ ಅವರ ಸಾರಥ್ಯದಲ್ಲಿ ಎಲ್ಲರ ಸಹಾಯದಿಂದ ಅತ್ಯಾಧುನಿಕ ವ್ಯವಸ್ಥೆಯೊಂದಿಗೆ ಉತ್ತಮ ಶ್ರೇಣಿ ಆಸ್ಪತ್ರೆಯನ್ನು ನವೀಕರಣ ಮಾಡಿದ್ದಾರೆ ಎಂದರು. ಇದೀಗ ಅಳವಡಿಸಿರುವಂತಹ ಹೊಸ ತಂತ್ರಜ್ಞಾನವು ರೋಗಿಗಳ ಇಜಿಸಿ, ನಾಡಿ ಮಿಡಿತ ಮಾಹಿತಿ, ದೇಹದ ಉಷ್ಣತೆ, ಹೃದಯ ಬಡಿತ, ದೇಹದ ಭಂಗಿ, ರಕ್ತದೊತ್ತಡ ಮೊದಲಾದ ನಿರ್ಣಾಯಕ ಮಾಹಿತಿಗಳನ್ನು ನಿರಂತರವಾಗಿ ನೀಡಲಿದೆ ಎಂದರು. ಇದೇ ವೇಳೆ ಡಾಕ್ಟರ್ ಸೋಮನಾಥ್ ಅವರು ನೂತನ ಅತ್ಯಾಧುನಿಕ ದಿನದ 24 ಗಂಟೆ ವೈರ್ಲೆಸ್ ಅನಾವರಣವನ್ನು ಗೊಳಿಸಿದರು. ಇದೇ ಸಂದರ್ಭದಲ್ಲಿ ಡಾಕ್ಟರ್ ಗಿರೀಶ್ ಚಂದ್ರು ಇತರರು ಉಪಸ್ಥಿತರಿದ್ದರು. ಚಂದನ್, ಎನ್ಕೆಎಸ್ ಟಿವಿ 4 ಹಾಸನ. ಎಸ್ಎಸ್ಎಂ ಈ ಹಾಸ್ಪಿಟಲ್ ಎಲ್ಲರಿಗೂ ಕೂಡ ಶುಭಾಶಯಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಒಂದು ಒಳ್ಳೆಯ ಕಾರ್ಯಕ್ರಮ ಇದು, ಒಂದು ಒಳ್ಳೆಯದು ಬಯೋಸೆನ್ಸರ್ಸ್ ಇಂಟ್ರಡಕ್ಷನ್ ಮಾಡಿರ್ತಕ್ಕಂಥದ್ದು ಇಟ್ಸ್ ಅ ವೆರಿ ಗುಡ್ ಥಿಂಗ್. ಪೇಷಂಟ್ಸ್ಗೆ ಕ್ರಿಟಿಕಲ್ ಟೈಮ್ನಲ್ಲಿ ಎಸ್ಪೆಷಲಿ ECG ಕನೆಕ್ಟ್ ಮಾಡಿರ್ತಾರೆ. ಅದೇನಾದರೂ ಏರ್ಪೇರ್ ಆದಾಗ ಇಮಿಡಿಯೇಟ್ಲಿ ಗೊತ್ತಾಗುತ್ತೆ. ಡಾಕ್ಟರ್ಸ್ ಎಲ್ಲೋ ಇರ್ಬೋದು, ನರ್ಸಸ್ ಎಲ್ಲೋ ಇರ್ಬೋದು, ಇಮಿಡಿಯೇಟ್ಲಿ ಗೊತ್ತಾಗಿ ಅದನ್ನು ಅಟೆಂಡ್ ಮಾಡ್ತಕ್ಕಂಥದ್ದು, ಆಮೇಲೆ ಜೀವ ಉಳಿಸ್ತಕ್ಕಂಥದ್ದು ಇರುತ್ತೆ. ಆಮೇಲೆ ಬಿ ಪಿ ಕೂಡ ವೇರಿಯೇಷನ್ ಆಗ್ತಕ್ಕಂಥದ್ದು ಇಮಿಡಿಯೇಟ್ಲಿ ಸರಿ ಮಾಡ್ತಕ್ಕಂಥದ್ದು ಮೇನ್ಲಿ ಗೊತ್ತಾಗಬೇಕು ಡಾಕ್ಟರ್ಸ್ಗೆ, ನರ್ಸಸ್ಗೆ ಗೊತ್ತಾಗಬೇಕು. ಅದು ಕಂಟಿನ್ಯೂಸ್ಲಿ ಮಾನಿಟರ್ ಆಗ್ತಕ್ಕಂಥದ್ದು ಈ ಬಯೋಸೆನ್ಸರ್ಸಿಂದ ಗೊತ್ತಾಗುತ್ತೆ. ಅದನ್ನು ಇವತ್ತು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ನಿಮ್ಗೆ ತೋರಿಸಂಗೆ VIP ವಾರ್ಡ್ಸು, ICU ಮೇನ್ ಕ್ರಿಟಿಕಲ್ ಏರಿಯಾಗಳಲ್ಲಿ ಅವ್ರು ಇವಾಗ ಇಂಟ್ರೊಡ್ಯೂಸ್ ಮಾಡಿ ನೆಕ್ಸ್ಟ್ ಹಂತದಲ್ಲಿ ಓಲ್ ಹಾಸ್ಪಿಟಲ್ ಕವರ್ ಮಾಡ್ತೀವಿ ಅಂತೇಳಿ ಹೇಳಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ನಗರದ ವಿಸ್ತರಣ ಪ್ರದೇಶವಾದ ಆಶ್ರಯ ಕಾಲೋನಿಯ ಸಮೀಪ ಕಲ್ಯಾಣ ಶೆಟ್ಟಿಯವರ ಜಮೀನಿನಲ್ಲಿರುವ ಜನರ ಆಡು ಭಾಷೆಯಲ್ಲಿ ಕಂಠಿ ವೀರಭದ್ರೇಶ್ವರನೆಂದೇ ಸುಪ್ರಸಿದ್ಧವಾಗಿರುವ ದೇವಸ್ಥಾನದಲ್ಲಿ ಕಾರ್ತಿಕೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಿದರು. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ನಗರದ ವಿಸ್ತರಣ ಪ್ರದೇಶವಾದ ಆಶ್ರಯ ಕಾಲೋನಿಯ ಸಮೀಪ ಕಲ್ಯಾಣ ಶೆಟ್ಟಿ ಅವರ ಜಮೀನಿನಲ್ಲಿ ಇರುವ ಜನರ ಆಡು ಭಾಷೆಯಲ್ಲಿ ಕಂಠಿ ವೀರಭದ್ರನೆಂದೇ ಸುಪ್ರಸಿದ್ಧವಾಗಿರುವ ದೇವಸ್ಥಾನದಲ್ಲಿ ಕಾರ್ತಿಕೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಿದರು. ಸುಮಾರು 6-7 ತಲೆಮಾರಿನಿಂದ ಬಾಗಲಕೋಟೆಯ ಮುಚ್ಕಂಠಿ ವೀರಭದ್ರೇಶ್ವರ ಮತ್ತು ನಗರದ ಕಂಠಿ ವೀರಭದ್ರೇಶ್ವರನ ಪ್ರಥಮ ಭಕ್ತರಾದ ಮುಚ್ಕಂಠಿ ಮಠ ಮನೆತನದ ಪ್ರಥಮ ಸಂಕಲ್ಪದ ಅಭಿಷೇಕ ಮತ್ತು ನೈವೇದ್ಯದೊಂದಿಗೆ ಸಡಗರದಿಂದ ಪ್ರಾರಂಭವಾಗಿತ್ತು. ಕಾರ್ತಿಕೋತ್ಸವದ ನಿಮಿತ್ತ ದೇವಸ್ಥಾನದಲ್ಲಿ ಸಾವಿರಾರು ಭಕ್ತರು ಶ್ರೀ ವೀರಭದ್ರ ದೇವರ ದರ್ಶನದೊಂದಿಗೆ ತೀರ್ಥ ಪ್ರಸಾದ ಮತ್ತು ಅನ್ನದಾಸೋಹವನ್ನು ಸ್ವೀಕರಿಸಿ ಪುನೀತರಾದರು. ಇನ್ನು ಸಾಯಂಕಾಲ ಕರಡಿ ಮಜಲು ಮತ್ತು ಸಕಲ ವಾದ್ಯಗಳೊಂದಿಗೆ ಶ್ರೀ ವಿರೂಪಾಕ್ಷ ದೇವಸ್ಥಾನದಿಂದ ಹೊರಟ ಪಲ್ಲಕ್ಕಿ ಮೆರವಣಿಗೆಯು ದೇವಸ್ಥಾನದ ಪ್ರಥಮ ಭಕ್ತ ಮನೆತನವಾದ ಮುಚ್ಕಂಠಿ ಮಠ ಅವರ ಮನೆಯಿಂದ ಆರತಿಯನ್ನು
ತೆಗೆದುಕೊಂಡು ಬಾದಾಮಿ ನಗರದ ಮುಖ್ಯ ಬೀದಿಗಳಲ್ಲಿ ವೀರಗಾಸೆಯ ಕುಣಿತದೊಂದಿಗೆ ಹೊರಟು ದೇವಸ್ಥಾನವನ್ನು ತಲುಪಿತು. ಅಲ್ಲಿ ವಿವಿಧ ಭಕ್ತರು ವೀರಭದ್ರ ದೇವರ ಮಹಿಮೆಯ ಒಡಪುಗಳನ್ನು ಹೇಳಿ ನಂತರ ಅಂದಾನಯ್ಯ ಮುಚ್ಚಂಡಿಮಠ ಇವರು ಕಾರ್ತಿಕ ದೀಪಗಳನ್ನು ಪೂಜೆ ಮಾಡಿ ಪಡಿ ಹೊಯ್ದು ದೀಪಗಳ ಸ್ಥಾನ ಪಲ್ಲಟದ ಮೂಲಕ ಕಾರ್ತಿಕೋತ್ಸವದ ಸೇವೆಯನ್ನು ಸಲ್ಲಿಸಿ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸಿದರು. ಈ ಶುಭ ಸಂದರ್ಭದಲ್ಲಿ ದೇವಸ್ಥಾನ ಮಾಲೀಕ ಅನಿಲ್ ಕಲ್ಯಾಣ್ ಶೆಟ್ಟಿ, ಅರ್ಚಕರಾದ ಸಾತಮಪ್ಪ ಜೆಓಜಿ, ರಮೇಶ್ ಜೆಓಜಿ, ಕಮತಿ ಕುಟುಂಬಗಳೊಂದಿಗೆ ದೇವಸ್ಥಾನದ ಟ್ರಸ್ಟಿಗಳಾದ ಸಂಗಪ್ಪ ಪಟ್ಟಣತ್, ಸಂಗಪ್ಪ ಪಟ್ಟಣಶೆಟ್ಟಿ, ಬಸವಂತಪ್ಪ ಶಿವಶಿಂಪಿ, ರಮೇಶ್ ಮಣ್ಣೂರ್, ರವಿ ಶಿವಶಿಂಪಿ, ಪುರ್ವಂತ ಚನ್ನಪ್ಪ ಸೊಬ್ರದ್, ಕುಬ್ಸದ್, ಅನಿಲ್ ರಾಮದುರ್ಗ, ಶಿವಕುಮಾರ್ ಮುತ್ತಲ್ಗೇರಿ ಸೇರಿದಂತೆ ಅಪಾರ ಭಕ್ತ ಸ್ತೋಮ ನೆರೆದು ಕಾರ್ತಿಕೋತ್ಸವಕ್ಕೆ ಮೆರಗನ್ನ ತಂದರು. ಅರುಣ್ ಕುಮಾರ್ ಮುಚ್ಚಂಡಿಮಠ, ಎನ್ಕೆಎಸ್ ಟಿವಿ 4, ಬಾಗಲಕೋಟೆ. ವೀರಭದ್ರೇಶ್ವರ ಮಹಾರಾಜ್ ಕೀ ಜಯ, ಭದ್ರಕಾಳಿ ಮಾತಾ ಕೀ ಜಯ, ಅಡಿಕೇಶ್ವರ ಅಡಿಕೇಶ್ವರ ಬ್ಯಾಡ ಲಕ್ಷ್ಮೇಶ್ವರ ಮಹಾನ್ಮಯೋ. ಹೋಗುವ ಕ್ರಮದಲ್ಲಿ ಗೌತಮ ಋಷಿಗಳು ಸತ್ಯವಾದಿಗಳು ಪಾರ್ವತಿಗೆ ಹೇಳುತ್ತಾರೆ, ಏ ಪಾರ್ವತಿ ನಿನ್ನ ತಂದೆ ಅಂದರು ಆತನೇ, ಅಂದರು ಆತನೇ, ಆತನ ಮಾತುಗಳ ಮೀರಿ ನಡೆಯಬೇಡ ಎಂದು ಹೇಳಿದಾಗ ಆದರೆ ಎಂದು ಆಕೆ ಒಪ್ಪಿಗೆ ಕೊಟ್ಟು ಇದೇ ಪ್ರಕಾರವಾಗಿ ಶಂಕರನಿಗೆ ಹೇಳುತ್ತಾನೆ. ಶಬ್ಬ ಶಂಕರನು ಹೇಳಿದಾಗ ಶಂಕರನು ಒಪ್ಪಿಗೆ ಕೊಟ್ಟನು. ಮಹಾವೀರ ಶಬ್ಬಾಗಿ ಪಾರ್ವತಿ ಎರಡನೇ ಇಟ್ಟರು ಕೈಲಾಸ ಮಂಟಪದಲ್ಲಿ ಹುಚ್ಚಿದ ಸಿಂಹಾಸನದಲ್ಲಿ ಕುಳಿತರು. ಹುಚ್ಚಿದ ಸಿಂಹಾಸನದಲ್ಲಿ ಕುಂತಾಗ ಮದುವೆ ಆಯ್ತು. ಯುಗಗಳು ಗತಿಸಿದವು, ಯುಗಗಳು ಗತಿಸಿದವು. ಆಕೆ ಹವೀರ ಶಬ್ಬ ಯುಗಗಳು ಗತಿಸಿದಾಗ ಶಂಕರನು ಯಜ್ಞ ಮಾಡಬೇಕು ಅಭಿಪ್ರಾಯ ಪಟ್ಟು ಯುಗ ಯಜ್ಞಕ್ಕೆ ಸಿದ್ಧ ಸಾಧ್ಯ ಗರಡ ಗಂಧರ್ವರು, ಇನ್ನೂರು ಕೆಂಪುರುಷರು, ಚಂದ್ರಾದಿಗಳು ಯಜ್ಞಕ್ಕೆ ಬಂದರು. ನಂದೀಶ್ವರನು ಹೆಬ್ಬಾಗಿಲ ದೊರೆ ಆಗಿದ್ದನು. ಭೃಂಗಿಗಳು ಗಾಯನ ಘೋಷಣ ಹಾಡುತ್ತಿದ್ದರು. ಭೃಂಗಿಗಳು ಗಾಯನ ಘೋಷಣ ಹಾಡುತ್ತಿದ್ದರು. ಆವಾಗೆ ದಕ್ಷಿಣ ಅಹಂಕಾರ ಬರೆದ ಇದಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಎನ್ ಕೆ ಎಸ್ ಟಿವಿ 4, ಇದು ನಿರಂತರ ಕಾರ್ಯಪಡೆ.